ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮುಲ್ಕೆ ಎಸ್ ಕಾನೂನು ಸ್ಪಂದನದಲ್ಲಿ ಇವತ್ತು ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ಬೇಕು ಬಾಲ್ಯ ವಿವಾಹ ಎಂದ್ರೆ ಅದಕ್ಕೆ ಯಾವ ಎಲ್ಲ ಶಿಕ್ಷೆಗಳು ಈಗಿನ ದಿನಗಳಲ್ಲೋ ಒಂದು ಕಡೆಯಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದ್ರೆ ಅಥವಾ ಅಂಥ ಒಂದು ದುರುಪಯೋಗಗಳನ್ನು ಈಗ ಸಮಾಜದಲ್ಲಿ ಜನರು ಮಾಡ್ತಾ ಇದ್ದಾರೆ ಅಂತ ಅದರ ವಿರುದ್ಧ ಹೇಗೆ ಕ್ರಮಗಳಿದೆ ಕಾನೂನು ಸಮರಗಳನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಅರಿವು ಮೂಡಿಸ್ಲಿಕ್ಕೋಸ್ಕರ ನಮ್ಮ ಜೊತೆ ವಿಶೇಷವಾಗಿ ನ್ಯಾಯವಾದಿ ಅಂತ ಎಸ್ ಪಿ ಚಂಗಪ್ಪ ಅವರು ಪುನಃ ಜಾಯಿನ್ ಆಗಿದ್ದಾರೆ ಅವರು ಹಿಂದಿನ ಎಪಿಸೋಡಲ್ಲೋ ಒಂದಷ್ಟು ಮಾಹಿತಿಗಳನ್ನು ನೀಡಿದ್ರು ವೆಲ್ಕಮ್ ಸರ್ ಎಸ್ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಸರ್ ಈಗಾಗಲೇ ಬಾಲ್ಯ ವಿವಾಹದ ಒಂದಷ್ಟು ಅಂಶಗಳು ಈಗಲೂ ಈಗಿನ ದಿನಗಳಲ್ಲಿ ಪ್ರಚಲಿತದಲ್ಲಿದೆ ಅನ್ನುವಂಥದ್ದು ಇದು ಹೇಗೆ ಇದರ ಬಾಲ್ಯ ವಿವಾಹ ಅಂದರೆ ಏನು ಅಂದರೆ ಈಗಿನ ದಿನಗಳಲ್ಲಿ ಬಾಲ್ಯ ವಿವಾಹ ಅಂದರೆ ಹತ್ತು ವರ್ಷದಲ್ಲಿ ಆಗುತ್ತಾ ಅನ್ನುವಂಥದ್ದು ಕೂಡ ಕೆಲವರ ಪ್ರಶ್ನೆ ಇದೆ ಆ ಬಾಲ್ಯ ವಿವಾಹ ಅಂದರೆ ಏನು ಅನ್ನುವಂಥದ್ದು ಬಾಲ್ಯ ವಿವಾಹ ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹೆಚ್ಚು ಬಾಲ್ಯ ವಿವಾಹಗಳು ಆಗುವಂಥದ್ದು ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಅಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಪರಸ್ಪರ ಮದುವೆ ಆಗುದಕ್ಕೆ ಬಾಲ್ಯ ವಿವಾಹ ಅಂತ ಹೇಳ್ತಾರೆ ಅಲ್ಲ ಹಿಂದಿನ ಕಾಲದಲ್ಲಿ ಹುಟ್ಟುವಾಗ್ಲಿ ಮಕ್ಕಳು ಒಂದು ಕಡೆಯಲ್ಲಿ ಈಗ ಈಗ ಗೊತ್ತು ಮಾಡ್ತಾ ಇದ್ರು ಇತ್ತವರಿಗೆ ಇಂಥವರು ಅನ್ನುವಂಥದ್ದು ಮದುವೆಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಅದ್ರ ಬಗ್ಗೆ ನಾನು ಹೇಳ್ತೇನೆ ವಿವರವಾಗಿ ಈ ಬಾಲ್ಯ ವಿವಾಹ ಅಂತ ಹೇಳಿದ್ರೆ ಪ್ರಸ್ತುತ ಈ ಕಾಯ್ದೆಯ ಅನುಗುಣವಾಗಿ ಅಪ್ರಾಪ್ತ ವಯಸ್ಸಿನ ನಡುವೆ ವಯಸ್ಸಿನ ಮಕ್ಕಳಿಗೆ ಆಗುವಂತಹ ಮದುವೆ ಈ ಅಪ್ರಾಪ್ತ ವಯಸ್ಸು ಅಂದ್ರೆ ಹೇಗೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದ ಕೆಳಗಿದ್ದವರು ಅಪ್ರಾಪ್ತ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ವರ್ಷದ ಕೆಳಗೆದಂಥ ಗಂಡು ಮಕ್ಕಳು ಅವರು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಸೊ ನಮ್ಮ ದೇಶದ ಇತಿಹಾಸವನ್ನು ನೋಡಿದರೆ ತಾವು ಹೇಳಿದಾಗೆ ಹಿಂದಿನ ಇದರಲ್ಲಿ ಅದೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಹಲವಾರು ಕಾನೂನುಗಳು ಈ ಸಾಮಾಜಿಕ ಪಿಡುಗುಗಳನ್ನು ತೊಡಗಿಸುವ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ವಿಶೇಷವಾಗಿ ಬಾಲ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಅದು ಕಾರ್ಯರೂಪಕ್ಕೆ ಬಂದದ್ದು ಹತ್ತು ಒಂದು ಎರಡು ಸಾವಿರದ ಏಳು ನಮ್ಮ ಕರ್ನಾಟಕದಲ್ಲಿ ನವೆಂಬರ್ ಒಂದು ಎರಡು ಸಾವಿರದ ಏಳರಿಂದ ಬಂತದು ಅದರ ಇದು ಮಾಡುವಂಥ ಈ ಕಾನೂನನ್ನು ತಂದಿರುವಂತಹ ಮೂಲ ಉದ್ದೇಶ ಈ ಪ್ರಪಂಚದಲ್ಲಿ ನಮ್ಮ ಇದು ಅಂಕಿ ಅಂಕಿಅಂಶವನ್ನು ತೆಗೆದುಕೊಂಡ್ರೆ ನಲವತ್ತ ಏಳು ಶೇಕಡ ನಮ್ಮ ದೇಶದಲ್ಲಿ ಈ ಪಟ್ಟಣದಲ್ಲಿ ಅಂದರೆ ಅರ್ಬನ್ ಏರಿಯಾಸಲ್ಲಿ ನಲವತ್ತೇಳು ಶೇಕಡ ಮಕ್ಕಳು ಬಾಲ್ಯ ವಿವಾಹಕ್ಕೆ ತುತ್ತಾಗ್ತಾರೆ ಈಗಲೂ ಈಗಲೂ ಕೂಡ ಐವತ್ತಾರು ಶೇಕಡ ಮಕ್ಕಳು ಗ್ರಾಮೀಣ ಮಟ್ಟದಲ್ಲಿ ಬಾಲ್ಯ ವಿವಾಹಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತೇಳಿ ಇದು ಎರಡು ಸಾವಿರದ ಒಂಬತ್ತರ ಯೂನಿಸೆಫ್ನ ಇದು ಅಂಕಿಅಂಶ ಸೊ ಹಾಗೆ ನಮ್ಮ ದೇಶದ ಅಂಕಿಅಂಶ ತೆಗೆದುಕೊಂಡ್ರೆ ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತೇಳಿ ಎರಡು ಸಾವಿರದ ಆರರಲ್ಲಿ ಮಾಡಿದರು ಅದರ ಪ್ರಕಾರ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಇದೆ ನಗರ ಪ್ರದೇಶದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಬಾಲ್ಯ ವಿವಾಹ ಆಗ್ತಾ ಇದೆ ಅಂಥೇಳಿ ಕೆಲವು ರಾಜ್ಯಗಳ ಬಗ್ಗೆ ಹೇಳ್ತಾ ಹೇಳ್ತಾ ಹೋದರೆ ಐವತ್ತು ಶೇಕಡಕ್ಕಿಂತ ಹೆಚ್ಚು ಕೆಲವು ರಾಜ್ಯಗಳಲ್ಲಿ ಇದೆ ಅಂತಹ ರಾಜ್ಯಗಳೆಂದರೆ ಜಾರ್ಖಂಡ್ನಲ್ಲಿ ಅರವತ್ತೊಂದು ಪಾಯಿಂಟ್ ಎರಡು ಇದೆ ಹಾಗೇ ಬಿಹಾರ್ನಲ್ಲಿ ಅರವತ್ತು ಶೇಕಡ ಇದೆ ರಾಜಸ್ಥಾನಲ್ಲಿ ಐವತ್ತೇಳು ಶೇಕಡ ಇದೆ ಆಂಧ್ರ ಪ್ರದೇಶದಲ್ಲಿ ಐವತ್ನಾಲ್ಕು ಶೇಕಡ ಇದೆ ಕರ್ನಾಟ್ ಕರ್ನಾಟಕದಲ್ಲಿ ಇದು ಎರಡು ಸಾವಿರದ ಒಂಬತ್ತರ ಅಂಕಿಅಂಶ ನಲವತ್ತೈದು ಶೇಕಡ ಇದ್ದಾಗ ಸೊ ಯುನಿಸೆಪ್ನ ಅಂಕಿಅಂಶ ಈ ರೀತಿ ಇದು ಹೇಳ್ತದೆ ಕರ್ನಾಟಕದ ಅಂಕಿಅಂಶ ಈ ರೀತಿ ಹೇಳ್ತದೆ ವಿಶೇಷವಾಗಿ ಯುನಿಸೆಫ್ ಇನ್ನೊಂದು ಭಾಳ ಅಘಾತಕಾರಿಯಾದಂಥ ಅಂಗ ಅಂಕಿಅಂಶವನ್ನು ಕೊಡ್ತಾರೆ ರಾಜಸ್ಥಾನದಲ್ಲಿ ಎಂಬತ್ತೆರಡು ಶೇಕಡಾ ಮದುವೆಗಳು ಅಪ್ರಾಪ್ತ ವಯಸ್ಸಿನಲ್ಲೇ ಆಗ್ತದೆ ಅಂತೇಳಿ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಒಂದು ಕಡೆಯಲ್ಲಿ ಈಗಿನ ಒಂದು ಜನ್ರೇಷನ್ ಆಗಿರ್ಬೋದು ಅಥವಾ ಈ ಡಿಜಿಟಲ್ ಯುಗದಲ್ಲಿ ಒಂದು ಕಡೆಯಲ್ಲಿ ಈಗಿನ ತಂದೆ ತಾಯಿಯವರು ಹೇಳ್ತಾ ಇರುವಂಥದ್ದು ಅಥವಾ ಈಗಿನ ಒಂದು ಜನಜೀವನ ಆಗಿರ್ಬೋದು ಅಥವಾ ಈ ಸಂಪ್ರದಾಯದ ಕಟ್ಟುಪಾಡುಗಳನ್ನು ಹೊರತುಪಡಿಸಿ ಒಂದು ಕಡೆಯಲ್ಲಿ ಮಕ್ಕಳ ಒಂದು ಪುಂಡಾಟಿಕೆ ಆಗಿರ್ಬೋದು ಅಥವಾ ಅವರ ಜೀವನ ಆಗಿರ್ಬೋದು ಇದನ್ನು ನೋಡುವಾಗ ಹಿಂದಿನ ಬಾಲ್ಯ ವಿವಾಹವೇ ಎಷ್ಟು ಒಳ್ಳೇದು ಅನ್ನುವಂಥದ್ದು ಒಂದು ಕಡೆಯಲ್ಲಿ ವಾದ ಇದೆ ವಾದ ಪ್ರತಿವಾದಗಳು ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ ಈಗಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮಕ್ಕಳು ದಾರ ತಾಪ್ತಾ ಇದಾರೆ ಹೆಣ್ಮಕ್ಳು ದಾರ್ತಾಪ್ತಾ ಇದ್ದಾರೆ ಗಂಡು ಮಕ್ಕಳು ತಾಪ್ತಾ ಇದ್ದಾರೆ ಇದೆಲ್ಲ ಅಂಶವನ್ನು ಗಮನಿಸ್ತಾ ಒಂದು ಕಡೆಯಲ್ಲಿ ಬಾಲ್ಯ ವಿವಾಹ ಅನ್ನುವಂಥದ್ದು ಉತ್ತಮ ಅನಿಸ್ತಾ ಇತ್ತು ಅನ್ನುವಂಥದ್ದು ಕೂಡ ಕೆಲವು ಪೋಷಕರು ಹೇಳುವಂತಹ ಮಾತುಗಳು ಅಲ್ಲ ನಾವು ಅದು ಉತ್ತಮ ಅನ್ನೋದಕ್ಕಿಂತ ಅದರಲ್ಲಿ ಆಗುವಂತಹ ದುಷ್ಪರಿಣಾಮ ಪರಿಣಾಮ ಏನು ಅಂತ ತಿಳ್ಕೊಳ್ಬೇಕು ಮತ್ತೆ ಅದಕ್ಕೆ ಈ ಕಾರಣ ಏನು ಬಾಲ್ಯ ವಿವಾಹ ಆಗ್ಲಿಕ್ಕೆ ಈಗ ನಮ್ಮ ಪ್ರಸ್ತುತ ಸಮಾಜದಲ್ಲಿ ನಾವು ಹಿಂದಿನಿಂದ ಬಿಡುವ ಈ ಸಮಾಜದಲ್ಲಿ ಕಾರಣಗಳು ತುಂಬಾ ಇದೆ ಒಂದು ಬಡತನ ಬಡತನದಲ್ಲಿ ಇದ್ದವರು ಯಾವಾಗ ಒಂದು ಮಗಳನ್ನ ಅಥವಾ ಮಗನನ್ನ ಮದುವೆ ಮಾಡಿ ಬಿಡುವ ಅನ್ನುವಂತ ಆಲೋಚನೆಗೆ ಹೋಗ್ತಾರೆ ಒಂದು ಬಡತನ ಒಂದು ಅನಕ್ಷರಸ್ತೆ ಅನ್ಎಜುಕೇಶನ್ ಇಲ್ಲಿ ಎಜುಕೇಶನ್ ಇಲ್ಲದವರಿಗೆ ಅವರಿಗೆ ಏಜ್ನ ಒಂದು ಗೊಡವೆ ಇರೋದಿಲ್ಲ ಎಷ್ಟು ಪ್ರಾಯಂತ ಅವರ ಮಕ್ಕಳಿಗಿಂತ ಕರೆಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿರುವುದಿಲ್ಲ ಅನಕ್ಷರಸ್ಥೆ ಒಂದು ಕಾರಣ ಮತ್ತೊಂದು ವಿದ್ಯಾಭ್ಯಾಸದ ಕೊರತೆಗಳು ಮೂಢನಂಬಿಕೆಗಳು ಮೂಢನಂಬಿಕೆ ಮಗಳಿಗೆ ಇಷ್ಟು ವರ್ಷದಲ್ಲಿ ಮದುವೆ ಮಾಡಬೇಕು ಅಂತ ಯಾರು ಜ್ಯೋತಿಷ್ ಹೇಳಿಬಿಟ್ರೆ ಮದುವೆ ಮಾಡಿಬಿಡ್ತಾರೆ ಆ ಏಜ್ ನೋಡೋದೇ ಇಲ್ಲ ಹಾಗೆ ಕಾರಣ ಆಗ್ತದೆ ಹಾಗೆ ಶೈಕ್ಷಣಿಕ ಸೌಲಭ್ಯದ ಕೊರತೆ ಎಜುಕೇಷನ್ ಇರೋದಿಲ್ಲ ಪಾಪ ಎಜುಕೇಷನ್ ಇಲ್ಲದೆ ಇದರ ದುಷ್ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ ಮತ್ತೆ ಕುಟುಂಬದ ಆಸ್ತಿಯನ್ನು ಕುಟುಂಬದಲ್ಲೇ ಉಳಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ಅದಕ್ಕೋಸ್ಕರ ಮಗಳನ್ನು ಬೇರೆ ಕುಟುಂಬಕ್ಕೆ ಮದುವೆ ಮಾಡೋದು ಬೇಡ ನಮ್ಮ ಇದು ಕೊಟ್ಟು ಬಿಡುವ ಅವನಿಗೆ ಯಾವಾಗ ಮೇಜರ್ ಇದಾಗ್ತದೆ ಇವಳಿಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮದುವೆ ಮಾಡುವ ಕುಟುಂಬದ ಆಸ್ತಿಯನ್ನು ಕುಟುಂಬದಲ್ಲಿ ಇಟ್ಟುಕೊಳ್ಳುವಂಥದ್ದು ಹಾಗೆ ಖರ್ಚು ಈಗ ದೊಡ್ಡ ಮಗಳ ಒಟ್ಟಿಗೆ ಸಣ್ಣ ಮಗಳದ್ದು ಮದುವೆ ಮಾಡಿಬಿಡುದು ಇವು ಪ್ರಾಪ್ತಳಾಗಿದ್ದು ಕೂಡ ದೊಡ್ಡ ಮಗಳು ಮದುವೆ ಆಗ್ತದೆ ಎರಡು ಖರ್ಚು ಯಾಕೆ ಈ ಸಣ್ಣ ಮಗಳದ್ದು ಒಟ್ಟಿಗೆ ಮಾಡಿಬಿಡುವ ಅವಳಿಗೆ ಪಾಪ ಅಪರೇ ಆಗಿದ್ರು ಹನ್ನೆರಡು ವರ್ಷ ಆಗಲಿ ಹದಿನೈದು ವರ್ಷ ಆಗಿ ಆಗಿರ್ಲಿ ನೋಡೋದಿಲ್ಲ ಆ ಏಜ್ನಲ್ಲೇ ಮದುವೆ ಮಾಡಿಬಿಡ್ತಾರೆ ಸೊ ಇದು ಒಂದು ಕಾರಣ ಮತ್ತೆ ವೃದ್ಧರು ಮತ್ತೆ ಅನಾಗ್ಯರು ಅವರ ಆಸೆಯನ್ನು ಈಡೇರಿಸಲಿಕ್ಕೆ ಒಂದು ಸಾರಿ ನನ್ನ ಮಗಳೇನು ಮದುವೆ ಮಾಡ್ಬಿಡ್ಬೋದು ಅಂತ ಅವರು ಸತ್ತೋಗ್ಬಿಡ್ತಾರೆ ತಂದೆ ಸತ್ತು ಹೋಗ್ತಾರೆ ಸಾಯಿ ಸತ್ತು ಹೋಗ್ತಾರೆ ಸಾಯ್ಲಿಕ್ಕೆ ಮೊದಲು ನಿನಗೆ ಒಂದೆರಡು ಹಾಕಬೇಕು ಅನ್ನುವಂಥದ್ದು ಅನ್ನುವಂಥ ಇದರಲ್ಲಿ ಒತ್ತಾಯದಲ್ಲಿ ಮದುವೆ ಮಾಡ್ತಾರೆ ಹೀಗೆ ಹಲವಾರು ಕಾರಣಗಳು ಮತ್ತೆ ವರದಕ್ಷಿಣೆ ಕಡಿಮೆ ಆಗ್ತದೆ ಅಂತೇಳಿ ಸಣ್ಣ ಪ್ರಾಯದಲ್ಲಿ ಮದುವೆ ಮಾಡಿಬಿಟ್ರೆ ವರದಕ್ಷಿಣೆ ಕಡಿಮೆ ಆಗ್ಬೋದು ಹಾಗೆ ಈ ಎಲ್ಲ ಘಟನೆಗಳು ಮತ್ತೆ ಸಾಮಾಜಿಕ ಈ ವಾತಾವರಣ ಕೆಟ್ಟಿದೆ ನೀವು ಈಗ ಹೇಳಿದಾಗ ಡಿಜಿಟಲ್ ಇದು ಅದರಿಂದ ಮುಕ್ತರಾಗಲಿಕ್ಕೆ ಬೇಗ ಆದಷ್ಟು ಬೇಗ ಮದುವೆ ಮಾಡಿಬಿಡು ಎಲ್ಲಿ ಯಾವ ಬೇಗ ಒಂದು ಹುಡುಗಿ ಅಂತ ಹೇಳಿದ್ರೆ ಪಾಪ ಬೇರೆ ಹುಡುಗಿಯಲ್ಲೋ ಹುಡುಗನನ್ನು ಲವ್ ಮಾಡಿ ಮದುವೆ ಆಗಿಬಿಡ್ತಾಳೆ ಅದೇ ಬೇರೆ ಜಾತಿಯವನ್ನ ಮದುವೆ ಆಗಿಬಿಡ್ತಾರೆ ಬೇರೆ ಪ್ರದೇಶದವರ ಮದುವೆ ಆಗಿಬಿಡ್ತಾನೆ ಎಲ್ಲಿ ನನಗೆ ಹೇಳದೆ ಓಡಿ ಹೋಗ್ತಾಳೆ ಸೊ ಎಲ್ಲ ಒಂದು ಸಾಮಾಜಿಕ ಹೆದರಿಕೆ ನೀವು ಈಗ ನಿಮ್ಮ ಈ ವಾಟ್ಸಪ್ಪು ಇದೆಲ್ಲ ಬಂದು ಇಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ರಕ್ಷಿಸಿಕೊಳ್ಳಿಕ್ಕೆ ಇದೆಲ್ಲ ಕಾರಣಗಳು ಮುಖ್ಯ ಮುಖ್ಯ ಕಾರಣಗಳು ಈ ಬಾಲ್ಯ ವಿವಾಹಕ್ಕೆ ಇದು ಮುಖ್ಯ ಕಾರಣಗಳು ಅದರ ಹಿಂದೆ ಇರುವಂತಹ ದುಷ್ಪರಿಣಾಮಗಳು ಏನು ಅಂತ ಅವರು ಅರಿತುಕೊಳ್ಳದೆ ಮುಂದಾಗ್ತಾರೆ ಮುಂದಾಗ್ತಾರೆ ಅನ್ನುವಂಥದ್ದು ಈಗ ತಾವು ಹೇಳಿದಂತ ಮಾತುಗಳಲ್ಲೂ ಒಂದು ಕಡೆಯಲ್ಲಿ ಹಲವು ಧರ್ಮಗಳು ಧರ್ಮಗಳಿದೆ ಇದೆ ನಮ್ಮ ಹತ್ರದಲ್ಲಿ ಕ್ರೈಸ್ತರಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು ಎಲ್ಲಾ ಧರ್ಮದಲ್ಲೂ ನೋಡಿದ್ರೆ ನಾವು ಮುಸ್ಲಿಂ ಧರ್ಮದಲ್ಲೇ ಆಗಿರ್ಬೋದು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಥವಾ ಬಾಲ್ಯ ವಿವಾಹ ಅನ್ನುವಂಥದ್ದು ಅವರಲ್ಲಿ ಕೂಡ ಕಾಣ್ತಾ ಇದೆ ಅದು ಗೊತ್ತು ಮಾಡ್ತಾ ಇಲ್ಲ ಅಥವಾ ಅದನ್ನು ಪ್ರಚಾರ ಮುಸ್ಲಿಂ ಧರ್ಮದಲ್ಲೂ ಹೆಚ್ಚು ಇದೆ ವಿಶೇಷವಾಗಿ ರಾಜಸ್ಥಾನಕ್ಕೆ ಹೋದ್ರೆ ಹಿಂದೂ ಧರ್ಮದಲ್ಲಿ ಜಾಸ್ತಿ ಇದೆ ಅಲ್ಲಿ ಬೇಗ ಈ ಪರ್ದಾ ಇದನ್ನ ನೋಡಿ ಬೇಗ ಆಗ್ಬಿಡ್ತದೆ ಬೇಗ ಮದುವೆ ಮಾಡಿಬಿಡ್ತಾರೆ ಅದು ಅವರ ಕಲ್ಪನೆ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಸೊ ಇದರಿಂದ ಆಗುವಂತ ದುಷ್ಪರಿಣಾಮ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಇದು ಒಂದು ದೈಹಿಕವಾಗಿ ದುಷ್ಪರಿಣಾಮ ಆಗ್ತದೆ ಹಾಗೆ ಸಾಮಾಜಿಕವಾಗಿ ಆಗ್ತದೆ ಮಾನಸಿಕವಾಗಿ ಕೂಡ ಹಲವಾರು ದುಷ್ಪರಿಣಾಮಗಳು ಈ ಬಾಲ್ಯ ವಿವಾಹದಿಂದ ಆಗುವ ಸಾಧ್ಯತೆ ಇದೆ ಉದಾಹರಣೆಗೆ ದೈಹಿಕವಾಗಿ ತಾವು ಕೇಳಬಹುದು ಏನು ದೈಹಿಕವಾಗಿ ಅವರು ವಯಸ್ಸಾಗಿ ಬಲ್ತಿರೋದಿಲ್ಲ ದೇಹ ಕೂಡ ಒಂದು ಪ್ರೌಢ ಅವಸ್ಥೆಯನ್ನು ತಲುಪಿರುವುದಿಲ್ಲ ಆ ವಯಸ್ಸಿಗೆ ಮೀರಿದ ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತೇವೆ ಐದು ಹದಿನೈದು ವರ್ಷದ ಮಕ್ಕಳಿಗೆ ಅವಳಿಗೆ ಜ್ಞಾನದ ಕೊರತೆ ಇರ್ತದೆ ಈಗ ಮೆಚುರಿಟಿ ಮೈಂಡ್ ಮೆಚುರಿಟಿ ಅದು ಇರುವುದಿಲ್ಲ ಸೊ ಆ ಜ್ಞಾನದ ಕೊರತೆ ಇರ್ತದೆ ಶರೀರ ಕೂಡ ಬೆಳೆದಿರೋದಿಲ್ಲ ಏಕಾಏಕಿ ಮದುವೆ ಮಾಡ್ತಾರೆ ಈ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿ ಆಗ್ತಾರೆ ಈಗ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿ ಆಗೋದ್ರಿಂದ ಗರ್ಭಕೋಶಕ್ಕೆ ಪೆಟ್ಟಾಗ್ತದೆ ಅದರಿಂದ ಗರ್ಭಕೋಶಕ್ಕೆ ಗರ್ಭಕೋಶವನ್ನು ತೆಗೆಯುವಂತ ಪ್ರಮೇಯ ಕೂಡ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಗರ್ಭಕೋಶವನ್ನು ತೆಗೆಯುವ ಸಂದರ್ಭದಲ್ಲಿ ಅಂತಹ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಸಾವಿಗೆ ತುತ್ತಾಗ್ತಾರೆ ಮಗು ಕೂಡ ಸಾವಿಗೆ ತುತ್ತಾಗ್ತದೆ ಈ ಅಪ್ರಾಪ್ತ ವಯಸ್ಸಿನಲ್ಲಿ ಈ ಗರ್ಭಕೋಶದ ತೊಂದರೆ ಬರ್ತದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಸಣ್ಣ ಪ್ರಾಯದಲ್ಲಿ ಈಗ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಅದು ಕೂಡ ಸಣ್ಣ ಪ್ರಾಯದಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತದೆ ಹಾಗೆ ವಿಕಲಾಂಗ ಅಂಗವಿಕಲತೆ ಹೊಂದಿರುವಂತಹ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ದೈಹಿಕವಾಗಿ ಹೇಳ್ತಾ ಇದ್ದೇನೆ ಹಾಗೆ ರಕ್ತಹೀನತೆ ಉಂಟಾಗ್ತದೆ ಬೇಗ ಡೆಲಿವರಿ ಆದ್ರೆ ಬ್ಲಡ್ ಜ ಸಹಜ ರಕ್ತಹೀನತೆಯಿಂದ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ ಹೆಚ್ ವಿ ಅಂತ ಸೋಂಕುಗಳು ತಗಲುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಹಾಗೆ ಶಿಶು ಮರಣ ಅದರ ಸಂಖ್ಯೆ ಹೆಚ್ಚಾಗ್ತದೆ ಹುಟ್ಟುವಾಗಲೇ ಮಗು ಸಾಯುವಂತ ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗಿರುವುದಿಲ್ಲ ಶಿಶು ಮರಣ ಅದು ಕೂಡ ಜಾಸ್ತಿ ಆಗ್ತದೆ ದೈಹಿಕ ಬೆಳವಣಿಗೆ ಆ ಹೆಣ್ಣು ಮಗಳದ್ದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳದ್ದು ಅದು ಕೂಡ ಕುಂಠಿತ ಆಗ್ತದೆ ಡೆವಲಪ್ ಆಗುದಿಲ್ಲ ಗರ್ಭಿಣಿ ಆಗ್ಬಿಟ್ರೆ ರಕ್ತಸ್ರಾವ ಆಗ್ತದೆ ಗರ್ಭಕೋಶಕ್ಕೆ ತೊಂದರೆ ಆಗ್ತದೆ ಎಲ್ಲ ಆಗುವಾಗ ದೈಹಿಕವಾಗಿ ಅವರು ಪ್ರೌಢವ್ಯ ಸರಿಯಾಗಿ ತಲುಪಲಿಕ್ಕೆ ಬಹಳ ತೊಂದರೆ ಆಗ್ತದೆ ಮತ್ತೆ ಗರ್ಭಚೀಲಕ್ಕೆ ಪೆಟ್ಟು ಬೀಳ್ತದೆ ಇದು ಮೆಡಿಕಲ್ ಆಗಿ ಹೇಳ್ತಾರೆ ಗರ್ಭಚೀಲಕ್ಕೆ ದೊಡ್ಡ ಪೆಟ್ಟು ಬೀಳ್ತದೆ ಅವರು ದೈಹಿಕವಾಗಿ ಬಲಿಷ್ಠ ಆ ಅಪ್ರಾಪ್ತ ವಯಸ್ಸಿನಿಂದ ಪ್ರಾಪ್ತ ವಯಸ್ಸಿಗೆ ಬರದಿದ್ರೆ ಗರ್ಭಚೀಲಕ್ಕೆ ಕೂಡ ತೊಂದರೆ ಆಗ್ತದೆ ಹಾಗೆ ಗರ್ಭಪಾತಗಳು ಕೂಡ ಹೆಚ್ಚಾಗ್ತದೆ ಅದರಿಂದ ಈ ಸಣ್ಣ ವಯಸ್ಸಿನಲ್ಲಿ ಯಾಕೆ ಮಗು ಬೇಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮಗು ಬೇಡ ಇನ್ನೊಂದು ಎರಡು ವರ್ಷ ವೆಯ್ಟ್ ಮಾಡುವ ಒಂದು ಇಪ್ಪತ್ತು ವರ್ಷ ಪ್ರಾಯ ಆಗಲಿ ಅವಳಿಗೆ ಅಂತ ಹೇಳಿ ಗರ್ಭಪಾತ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಇದು ದೈಹಿಕ ಕಾರಣಗಳು ದೈಹಿಕ ಕಾರಣಗಳು ಸೊ ಮಾನಸಿಕವಾಗಿ ಕೂಡ ತುಂಬ ದುಷ್ಪರಿಣಾಮವನ್ನು ಇದು ಬೀರ್ತದೆ ಈ ಬಾಲ್ಯ ವಿವಾಹಕ್ಕೆ ಒಳಗಾದಂಥ ವ್ಯಕ್ತಿಗಳು ಅವರೊಂದು ರೀತಿಯ ದೌರ್ಬಲ್ಯಕ್ಕೆ ಕೊಂದು ಒಳಗಾಗ್ತಾರೆ ಮಾನಸಿಕ ದೌರ್ಬಲ್ಯ ಮಾನಸಿಕ ಖಿನ್ನತೆ ಸಣ್ಣ ವಯಸ್ಸಿನಲ್ಲಿ ಆಟ ಆಡುವ ವಯಸ್ಸು ಮಕ್ಕಳಿಗೆ ಅವ್ರನ್ನ ತಗೊಂಡು ತಗೊಂಡೋಗಿ ಮದುವೆ ಮಾಡಿದರೆ ಅವರಿಗೆ ಗಂಡ ಅಂದರೆ ಏನು ಹೆಂಡತಿ ಅಂದರೆ ಏನು ಆ ಸ ವೈವಾಹಿಕ ಸಂಬಂಧ ಎಂದರೆ ಏನು ಇದರ ಗೊಡವೆ ಇರೋದಿಲ್ಲ ಪರಿವೆ ಇರೋದಿಲ್ಲ ಸೊ ಅಂಥ ಮಕ್ಕಳನ್ನು ಕರ್ಕೊಂಡೋಗಿ ಮದುವೆ ಮಾಡಿದರೆ ಮಾನಸಿಕವಾಗಿ ಅವರಿಗೆ ಒಂದು ಖಿನ್ನತೆ ಕೂಡ ಬರ್ತದೆ ಹಾಗೆ ಭಯದ ವಾತಾವರಣ ನಿರ್ ನಿರ್ಮಾಣ ಮಾಡಿದಂತಾಗ್ತದೆ ಸಣ್ಣ ಮಕ್ಕಳನ್ನು ದೊಡ್ಡ ಒಂದು ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟರೆ ಯಾವ ರೀತಿ ಪರಿಣಾಮವನ್ನು ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಳ್ತಾರೆ ಅವರು ಅವರಿಗೆ ಮೆಂಟಲ್ ಕಂಡೀಷನ್ ತುಂಬ ಹದಗೆರ್ತದೆ ಅವರಿಗೆ ಹಾಗೆ ಸಾಮಾಜಿಕವಾಗಿ ಕೂಡ ತುಂಬ ದುಷ್ಪರಿಣಾಮಗಳು ಎದುರಿಸ್ತಾರೆ ಈ ವಿವಾಹದಲ್ಲಿ ಆದಂಥ ಸಾಮಾಜಿಕದಲ್ಲಿ ಏನಾಗ್ತದೆ ಪ್ರಪ್ರಥಮವಾಗಿ ಈಗ ಫೋರ್ಟೀನ್ ಇಯರ್ಸಿಗೆ ಮದುವೆ ಆದರೆ ಎಸ್ ಎಲ್ ಸಿ ಕೂಡ ಆಗಿರೋದಿಲ್ಲ ಎಸ್ ಫರ್ದರ್ ಎಜುಕೇಷನ್ ಕೊಡೋದಿಲ್ಲ ಮದುವೆ ಆದವ ನಿಜವಾಗುತ್ತೆ ಶಿಕ್ಷಣದಿಂದ ಒಂದು ಚಿತ್ರ ಆಗ್ತಾರೆ ಎಜುಕೇಷನಿಂದ ಒಂದು ಚಿತ್ರ ಆಗ್ತಾರೆ ಮತ್ತೆ ಶಾಲೆ ಸಣ್ಣ ವಯಸ್ಸಿನಲ್ಲೇ ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ಇದೆ ಎಲ್ಲ ಬಾಲ್ಯ ವಿ ಪ್ರೈಮರಿಯಿಂದ ತೆಗೆದು ಬೇಡಪ್ಪ ನೀನು ಮದುವೆ ಮಾಡು ಅಂತೇಳಿ ಮದುವೆ ಮಾಡಿಸಿಬಿಡ್ತಾರೆ ಪ್ರೈಮರಿಯಲ್ಲೇ ಬಿಟ್ಟು ಬಿಟ್ಟುಬಿಡ್ತಾರೆ ಹಾಗೆ ಬಾಲ್ಯಾವಸ್ಥೆಯಲ್ಲಿ ಆ ಬಾಲ್ಯಾವಸ್ಥೆ ಒಂದು ಬಹಳ ಶ್ರೇಷ್ಠವಾದಂಥ ಅವಸ್ಥೆ ಅದು ನಮ್ಮ ಇದರಲ್ಲಿ ನಮ್ಮ ಬಾಲ್ಯ ಜೀವನವನ್ನು ನಾವು ಈಗಲೂ ನೆನೆಸ್ಕೊಳ್ತೇವೆ ನಾನು ಸಣ್ಣ ಇರೋ ಹಾಗಿದ್ದೆ ಹೀಗಿದ್ದೆ ಹಾಗೆ ಆಟ ಆಡ್ತಾ ಇದ್ದೆ ಕಾಡಿನಲ್ಲಿ ಓಡಾಡ್ತಾ ಇದ್ದೆ ಹೀಗೆ ಎಲ್ಲ ವಿಚಾರಗಳು ಈ ಬಾಲ್ಯಾವಸ್ಥೆಯಿಂದ ವಂಚಿತರಾಗ್ತಾರೆ ಸಂಪೂರ್ಣವಾಗಿ ಆ ಬಾಲ್ಯಾವಸ್ಥೆ ಏನು ಅಂತ ಅನ್ನುವಂಥದ್ದು ಅದರ ಗೊಡವೆ ಅವರಿಗೆ ಇರೋದಿಲ್ಲ ಮತ್ತು ಸಣ್ಣ ಪ್ರಾಯದಲ್ಲೇ ವಿಧವೆ ಆಗ್ತಾರೆ ಅವರು ಈಗ ಗಂಡ ನೋಡಿ ಈಗ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ದರು ಇವನಿಗೆ ಜಾಸ್ತಿ ಆಗಿದ್ದರೆ ಇವನು ಬೇಗ ಸಾಯ್ತಾನೆ ಈಗ ಬೇಗ ವಿಧವೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಮತ್ತು ವಯಸ್ಸಿನ ಅಂತರ ಹೆಚ್ಚಿದ್ರೆ ಒಬ್ಬರ ನಡುವೆ ಒಬ್ಬರಿಗೆ ಅವರಿಗೆ ಒಂದು ಸಂಬಂಧ ಚೆನ್ನಾಗಿರೋದಿಲ್ಲ ಈಗ ತುಂಬ ಡೈವರ್ಸ್ ಕೇಸಸ್ ಎಲ್ಲ ಬರೋದು ಈ ಏಜ್ ಡಿಸ್ಪ್ಯಾರಿಟಿ ಇದೆ ನೋಡಿ ಅದರಿಂದ ಬರ್ತದೆ ಜಾಸ್ತಿ ಈ ಒಂದು ಏಜಿನಿಂದ ಈಗ ಹದಿನೆಂಟು ವರ್ಷದ ಹುಡುಗಿ ಮೂವತ್ತಾರು ವರ್ಷದ ಯುವಕನನ್ನು ಮದುವೆ ಆದರೆ ಹಿಂದೆ ಒಬ್ಬರು ನಟರು ಮದುವೆ ಆಗಿದ್ದರೆ ನಿಮ್ಗೆ ಗೊತ್ತಿರಬೇಕು ಬಹಳ ಫೇಮಸ್ ನಟ ಆಮೇಲೆ ಅದು ಡೈವರ್ಸ್ವರೆಗೆ ಹೋಯಿತು ಮಕ್ಕಳಾದರೂ ಏನೋ ಹೋಯ್ತು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಆದರೆ ಆ ಇಷ್ಟು ಡಿಸ್ಪ್ಯಾರಿಟಿ ಏಜ್ ಡಿಸ್ಪ್ಯಾರಿಟಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ನಿರಂತರವಾಗಿ ಕೌಟುಂಬಿಕ ದೌರ್ಜನ್ಯಕ್ಕೆ ಸಣ್ಣ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಒಳಗಾಗ್ತಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ದೇಶದ ಈ ಮಕ್ಕಳ ಅಭಿವೃದ್ಧಿ ಅಭ್ಯುದಯ ಅದಕ್ಕೆ ದೊಡ್ಡ ಪೆಟ್ಟು ಬೀಳ್ತದೆ ಇದರಿಂದ ಸೊ ಇದು ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ವಿಧದಲ್ಲೂ ಬಾಲ್ಯ ವಿವಾಹ ಅನ್ನುವಂಥದ್ದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ದೊಡ್ಡ ಕೊಡಲಿಬೇಟ್ ಆಗ್ತದೆ ಎಸ್ ಈಗಾಗಲೇ ನಾವು ಮಾತಾಡ್ತಿರುವಾಗ ನಾವು ಹೇಳಿದ್ವಿ ಒಂದು ಕಡೆಯಲ್ಲಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಇರಬಹುದು ಈ ಎಲ್ಲ ವಿಚಾರಗಳಲ್ಲಿ ಹಿಂಸೆ ಪಡ್ತಾ ಇರುವಂತಹವರು ಯಾವ ರೀತಿಯಲ್ಲಿ ಕಾನೂನು ಸಮರಗಳನ್ನು ಮಾಡಬಹುದು ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ಅಥವಾ ಆ ಕಾನೂನಿನ ಅರಿವು ಅನ್ನುವಂಥದ್ದು ಕಾನೂನು ಅರಿವು ಮೂಡಿಸುವಂಥದ್ದು ಎಲ್ಲ ಸಂಘ ಸಂಸ್ಥೆಗಳ ಜವಾಬ್ದಾರಿ ಜವಾಬ್ದಾರಿ ಜಿಲ್ಲಾಡಳಿತ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಹಾಗೆ ಕೆಲವು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಅದನ್ನು ನಿಷೇಧ ಮಾಡಿದ್ದಾರೆ ಸೊ ಕಾನೂನಿನ ಅನ್ವಯ ಯಾರು ಈ ಬಾಲ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಪೋಷಕರೇ ಆಗಿರಲಿ ಅಥವಾ ಒಂದು ಹೆಣ್ಣು ಮಗಳನ್ನು ಮದುವೆ ಆಗುವಂಥ ಗಂಡು ಹುಡುಗ ಅವನು ಇಪ್ಪತ್ತೊಂದು ವರ್ಷಕ್ಕೆ ಮೇಲಿದ್ದರೆ ಅವನು ಕೂಡ ಅಪರಾಧಿ ಅದರಲ್ಲಿ ಇದರ ಈ ಅಪರಾಧ ಮಾಡುವವರಿಗೆ ಇದಕ್ಕೆ ಪ್ರೋತ್ಸಾಹ ಕೊಡುವವರು ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿ ಪ್ರೋತ್ಸಾಹ ಕೊಡುವಂತಹ ಪೋಷಕರು ಮದುವೆ ಆಗುವಂತಹ ಗಂಡು ಅಥವಾ ಹೆಣ್ಣು ಯಾರು ಮೇಜರ್ ಇದ್ದವರು ಅವರು ಅಥವಾ ಸಂಘ ಸಂಸ್ಥೆಗಳು ಕೂಡ ಈಗ ಸಾಮೂಹಿಕ ವಿವಾಹ ಅಂತ ಮಾಡ್ತಾರೆ ಅದರಲ್ಲಿ ಏಜ್ ಗೀಜು ನೋಡೋದಿಲ್ಲ ಒಂದು ಐದು ಸಾವಿರ ಒಂದು ಸಾವಿರ ಜೋಡಿ ಅಂತ ಹೇಳಿ ಮದುವೆ ಮಾಡಿಬಿಡ್ತಾರೆ ಅವ್ರ ಏಜನ್ನು ಫಸ್ಟ್ ಅಷ್ಟು ಅಟೆಂಡ್ ಮಾಡಬೇಕು ಅವರು ಈ ಸಾಮೂಹಿಕ ವಿವಾಹ ಮಾಡುವಾಗ ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಸಾಮೂಹಿಕ ಕಾರ್ಯಕ್ರಮ ಅಂತ ಹೇಳಿ ದೊಡ್ಡ ದಾಗಲಿ ಮಾಡ್ತಾರೆ ಅದರಲ್ಲಿ ಏಜ್ ಅಟೆಂಡ್ ಮಾಡಿದಾರ ಬಾಲ್ಯ ವಿವಾಹ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಆಡಳಿತದವರು ಕೂಡ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಸೊ ಇದಕ್ಕೆ ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಅದಕ್ಕೆ ರಕ್ಷಣೆ ಕೊಟ್ಟವರು ಸಂಘ ಸಂಸ್ಥೆಗಳು ಅವರು ಶಿಕ್ಷಾರ ಅಪರಾಧಕ್ಕೆ ಒಳಗಾಗ್ತಾರೆ ಅಂದ್ರೆ ಎರಡು ವರ್ಷ ಕಠಿಣ ಶಿಕ್ಷೆ ಇದೆ ಒಂದು ಲಕ್ಷದವರೆಗೆ ಪೆನಾಲ್ಟಿ ಇದೆ ಇದು ಕಾನೂನಿನಲ್ಲಿರುವಂತಹ ಒಂದು ಕಂಟೈನ್ ಮಾಡಲಿಕ್ಕೆ ಇರುವಂತಹ ಪ್ರೊಸೀಜರ್ ಈಗ ದಕ್ಷಿಣ ಕನ್ನಡ ಉಡುಪಿ ಆಗಿರ್ಬೋದು ಇಂಥ ಪ್ರಕರಣಗಳು ನಿಮಗೆ ಕಂಡಿದೆಯಾ ಅಥವಾ ಬಂದಿದೆ ಆಗ್ತಾ ಇದೆ ಕೆಲವು ಸೈಲೆಂಟ್ ಆಗಿ ಗೊತ್ತಿಲ್ಲದೆ ಹೋಗ್ತಾ ಇದೆ ಸೊ ನಾವು ಏನ್ ಮಾಡ್ಬೇಕಲ್ಲ ಸಾರ್ವಜನಿಕರ ಜವಾಬ್ದಾರಿ ಅದಕ್ಕೆ ಈ ಕಾನೂನಲ್ಲಿ ಒಂದು ಉಪ ಬಂದ ಹೇಗಿದೆ ಅಂತ ಹೇಳಿದ್ರೆ ಯಾರು ಪ್ರೋತ್ಸಾಹ ಮಾಡ್ತಾರೆ ಯಾರ ಅರಿವಿಗೆ ಬಂದು ಸುಮ್ಮನೆ ಕೂತ್ಕೊಳ್ತಾರೆ ಈಗ ನನ್ನ ಈಗ ನೇಬರಲ್ಲಿ ಆಗ್ತಾ ಇದೆ ನನಗೆ ಗೊತ್ತಿದೆ ನಾನು ಗೊತ್ತಿದ್ದು ಸುಮ್ಮನೆ ಕೂತ್ಕೊಟ್ಟರು ನಾನು ತಪ್ಪು ಮಾಡಿದ ಹಾಗೆ ಅದು ಸಾಬೀತು ಮಾಡ್ಬೇಕಷ್ಟೇ ಹಾಗೆ ಗೊತ್ತಿದ್ದು ಇವನು ಸುಮ್ಮನೆ ಕೂತ್ಕೊಂಡಿದ್ದ ಅಂತ ಹೇಳಿದ್ರೆ ಅವನು ಕೂಡ ಈ ಶಿಕ್ಷೆಗೆ ಅಪರಾಧಕ್ಕೆ ಅಪರಾಧ ಶಿಕ್ಷೆಗೆ ಒಳಗಾಗ್ತಾನೆ ಅದರಿಂದ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಇದರಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾನೀಗ ಏನೆಲ್ಲ ದೈಹಿಕವಾಗಿ ಏನ್ ತೊಂದರೆ ಆಗ್ತಾ ಇದೆ ಒಂದು ಮಗುವಿಗೆ ಮಾನಸಿಕವಾಗಿ ಏನ್ ತೊಂದರೆ ಆಗ್ತದೆ ಸಾಮಾಜಿಕವಾಗಿ ಏನ್ ತೊಂದರೆ ಆಗ್ತದೆ ಅನ್ನೋ ವಿವರವಾಗಿ ಹೇಳಿದ್ದೇನೆ ಇದರ ಬಗ್ಗೆ ನಾವು ಎಲ್ಲ ಸಾರ್ವಜನಿಕರು ಅಳಿತುಕೊಳ್ಳೋದು ಒಳ್ಳೇದು ನಮ್ಮ ಮನೆಯಲ್ಲೇ ಆಗ್ಬಾರ್ದು ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಡೆದು ನಿಲ್ಲಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು ಮಾಡ್ಬೇಕು ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರೇ ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಕಾನೂನು ಸ್ಪಂದನಕ್ಕೆ ಸ್ವಾಗತ ಎಸ್ ಈಗಾಗಲೇ ನಾವು ಮಾತಾಡ್ತಿದ್ವಿ ಎಸ್ ಪಿ ಚಂಗಪ್ಪರ್ ಅವರ ಜೊತೆ ಈಗಾಗಲೇ ಅವರು ಹೇಳಿದಂತಹ ಮಕ್ಕಳ ಒಂದು ಬಾಲ್ಯ ವಿವಾಹ ಏನಿದೆ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಕಾರ್ಯಕ್ರಮ ಮುಂದುವರಿಯುತ್ತೆ ಎಸ್ ಈಗಾಗಲೇ ನಾವು ಹೇಳ್ತಾ ಇರುವಂತದ್ದು ಮಕ್ಕಳ ಒಂದು ರಕ್ಷಣೆಯನ್ನು ಹಾಕಿರ್ಬೋದು ಈಗ ಬಾಲ್ಯ ವಿವಾಹದಿಂದ ರಕ್ಷಣೆ ಮಾಡಬೇಕು ಆ ರಕ್ಷಣೆಯನ್ನು ಹೇಗೆ ಮಾಡಲಿಕ್ಕೆ ಅಥವಾ ಅದರ ಒಂದು ಹೇಗೆ ಅದನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ನೋಡಿ ಇದರಲ್ಲಿ ಮೂರು ಸ್ಟೇಜ್ ಇದೆ ಪ್ರಪ್ರಥಮವಾಗಿ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟು ಹೇಳೋದಾದರೆ ಪ್ರಪ್ರಥಮವಾಗಿ ಮೂರು ಸ್ಟೇಜಸ್ ಇದೆ ಇದರಲ್ಲಿ ಹೇಗೆ ಅದನ್ನು ತಡೆಗಟ್ಟುವುದರಲ್ಲಿ ಒಂದು ಫಸ್ಟ್ ತಡೆಗಟ್ಟುವಂಥದ್ದು ಮತ್ತೆ ಎರಡನೇದು ಸಂರಕ್ಷಣೆ ಮಾಡುವಂಥದ್ದು ಅವರನ್ನ ಬರೀ ಅವರ ಸಂರಕ್ಷಣೆ ಮಾಡುವ ಸೊ ಅದು ಕೂಡ ಬಹಳ ಮುಖ್ಯ ಆಮೇಲೆ ಕಾನೂನು ರೀತಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸೊ ತಡೆಗಟ್ಟುವಂಥದ್ದು ತಡೆಗಟ್ಟುವುದು ಎಲ್ಲ ಜಿಲ್ಲಾ ಆಡಳಿತ ಒಬ್ರು ಅಧಿಕಾರಿಗಳು ಬಾಲ ವಿವಾಹ ಸಂರಕ್ಷಣಾಧಿಕಾರಿ ಅದನ್ನು ತಡೆಗಟ್ಟುವಂಥ ಒಬ್ಬರು ಇರ್ತಾರೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬೇರೆ ಬೇರೆ ಇಲಾಖೆಗಳು ಸರ್ಕಾರದಲ್ಲಿರುವಂಥ ಇಲಾಖೆಗಳ ಮುಖ್ಯಸ್ಥರು ಕೂಡ ಇದಕ್ಕೆ ಜವಾಬ್ದಾರರು ಜಿಲ್ಲಾಡಳಿತ ಇವರೆಲ್ಲ ಇದಕ್ಕೆ ಜವಾಬ್ದಾರರು ಇಂತಹ ಘಟನೆಗಳು ಘಟಿಸುವ ಸೂಚನೆ ಅವರಿಗೆ ಸಿಕ್ಕಿದರೆ ಅವರನ್ನು ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಹೇಗೆ ತಡೆಗಟ್ಟುವುದು ಕಾನೂನು ರೀತಿ ಫಾರ್ ಎಕ್ಸಾಂಪಲ್ ಒಬ್ಬ ಕಾಮನ್ ಸಿಟಿಸನ್ ಈಗ ನಿಮ್ಮ ಫ್ಯಾಮಿಲಿಯಲ್ಲೇ ಒಂದು ಆಯಿತು ಏನು ಮಾಡ್ತೀರಿ ಅದನ್ನು ತಡೆಗಟ್ಟಲಿಕ್ಕೆ ಅವ್ರ ಮನೆಯವ್ರು ಒಪ್ತಾ ಇಲ್ಲ ಯು ಕ್ಯಾನ್ ಗೋ ಟು ದ ಕೋರ್ಟ್ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಅರ್ಜಿ ಹಾಕ್ಬೋದು ಪ್ರತಿಬಂಧಕ ಆಜ್ಞೆಯನ್ನು ತಡ್ಬೋದು ಸ್ಟೇ ಮಾಡಲಿಕ್ಕೆ ಮದುವೆಯನ್ನು ಸ್ಟೇ ಮಾಡ್ಬೋದು ಇಂಜೆಕ್ಷನ್ ಸುಟ್ಟು ಹಾಕಿ ಸ್ಟೇ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಅದು ಒಂದು ಅದು ಸಿವಿಲ್ ಪ್ರಕರಣ ಅಂತ ಹೇಳ್ಕೊಡ್ಬೋದು ತಡೆಗಟ್ಟಲಿಕ್ಕೆ ಸಿವಿಲ್ ರೂಪದ್ದು ಕ್ರಿಮಿನಲ್ ಪ್ರಕರಣಕ್ಕೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೊಡಲಿಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೋದು ಬಾಲ್ಯ ಬಾಲ ಬಾಲಕ ಸಂರಕ್ಷಣಾಧಿಕಾರಿಗಳು ಅವರಿಗೆ ಕಂಪ್ಲೇಂಟ್ ಕೊಡ್ಬೋದು ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳಿಗೆ ಕೊಡ್ಬೋದು ಅಥವಾ ನ್ಯಾಯಿಕ ದಂಡಾಧಿಕಾರಿಗಳು ಸಿವಿಲ್ ಜಡ್ ಸೀನಿಯರ್ ಡಿವಿಷನ್ ಅವರಿಗೆ ಜಡ್ಜಸ್ಗೆ ಅವರಿಗೆ ಕಂಪ್ಲೇಂಟನ್ನು ಕೊಡ್ಬೋದು ಸೊ ಇದನ್ನು ತಡೆಗಟ್ಟಲಿಕ್ಕೆ ಈ ರೀತಿಯ ಮಾರ್ಗೋಪಾಯಗಳಿದೆ ವಿಶೇಷವಾಗಿ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಏನು ಕಾರ್ಯಾಚರಣೆ ಇದೆ ಇದರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು ಹಾಗೆ ಇದರಿಂದ ಆಗುವಂಥ ದುಷ್ಪರಿಣಾಮಗಳು ದೈಹಿಕವಾಗಿ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿ ಏನೆಲ್ಲ ದುಷ್ಪರಿಣಾಮಗಳನ್ನು ಅರಿವು ಮಾಡಿಕೊಟ್ಟರೆ ಇದು ಸ್ವಲ್ಪ ತಡೆಗೊಡ್ತದೆ ಮತ್ತು ಜಾಗೃತಿ ಈಗ ಆಂಧ್ರ ಹಾಗೆ ಯಾರಾದರೂ ಮಾಡುವವರ ಪರಿಸರದಲ್ಲಿ ಇದ್ದರೆ ಅವರ ಬಗ್ಗೆ ಏನು ಕ್ರಮವನ್ನು ಕೈಗೊಡಬೇಕು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದರ ಬಗ್ಗೆ ಆ ಸೂಚನೆಯನ್ನು ಈ ಕಾರ್ಯಕರ್ತರಿಗೆ ಅವರವರ ಸಂಘ ಸಂಸ್ಥೆಗಳ ಕಾರ್ಯಕರ್ತರಿಗೆ ಕೊಟ್ಟರೆ ಇದನ್ನು ತಡೆಗಟ್ಟಲಿಕ್ಕೆ ಬಹಳ ಸುಲಭ ಆಗ್ತದೆ ಸಂರಕ್ಷಿಸಬೇಕು ಅವರನ್ನು ಸಂರಕ್ಷಿಸಬೇಕು ಈಗ ಉದಾಹರಣೆಗೆ ಈ ಬಾಲ್ಯ ವಿವಾಹಕ್ಕೆ ತುತ್ತಾದಂತಹ ಒಂದು ಹೆಣ್ಣು ಮಗು ಎಸ್ ಈಗ ಶೀಸ್ ಬಿಲೋ ಫಿಫ್ಟೀನ್ ಇಯರ್ಸ್ ಅಂತ ಇಟ್ಕೊಳ್ಳಿ ಹುಡುಗ ಅಬೌಟ್ ಟ್ವೆಂಟಿ ಒನ್ ಇಯರ್ಸ್ ಇದ್ದಾನೆ ಏಜ್ ಆಗಿದ್ದಾನೆ ಸೊ ಹಾಗೆ ಆದರೆ ಇಟ್ ಈಸ್ ಅ ವಾಯ್ಡೇಬಲ್ ಮ್ಯಾರೇಜ್ ಅಂತ ಶೂನ್ಯತೆಗೆ ತರ್ಬೋದು ಆ ಮದುವೆಯನ್ನು ಕೋರ್ಟಿಗೆ ಅರ್ಜಿಯನ್ನು ಹಾಕಿ ಇದು ಮದುವೆ ಇಟ್ ಈಸ್ ನಾಟ್ ಎ ಕರೆಕ್ಟ್ ಮ್ಯಾರೇಜ್ ಇಟ್ಸ್ ಅ ವಾಯ್ಡ್ ಮ್ಯಾರೇಜ್ ಅಂತ ವಾಯ್ಡ್ ಮ್ಯಾರೇಜ್ ಅಂದರೆ ಟು ಶೂನ್ಯ ಶೂನ್ಯ ವ್ಯವಸ್ಥೆಗೆ ತರುವಂಥದ್ದು ಮದುವೆಯನ್ನು ಕ್ಯಾನ್ಸಲ್ ಮಾಡುವಂಥದ್ದು ಶೂನ್ಯ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡುವಂಥ ಒಂದು ಅವಕಾಶ ಇದೆ ಹಾಗೆ ಅದರ ಲಾಭವನ್ನು ಅವರಿಗೆ ತಿಳಿ ಹೇಳುವಂಥದ್ದು ಮದುವೆಯನ್ನು ಶೂನ್ಯ ಮಾಡುವಂಥದ್ದು ಶೂನ್ಯ ಮಾಡಿ ಅಲ್ಲಿಗೆ ಬಿಟ್ಟರೆ ಆಗೋದಿಲ್ಲ ಮದುವೆ ಆಗಿ ಆಗಿದೆ ಆ ಕಡೆ ಈ ಕಡೆ ಅವರು ದುಡ್ಡು ಆಚೆ ಸಾಮಾನುಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಸಾಮಾನು ಸರಂಜಾಮು ಹುಡುಗನಿಗೆ ಕೊಟ್ಟಿದ್ದಾರೆ ಹುಡುಗನ ಈಚೆ ಕೊಟ್ಟಿದ್ದಾರೆ ಅದನ್ನು ಅವರವರಿಗೆ ತಲುಪಿಸುವಂಥದ್ದು ಎಸ್ ವಾಪಸ್ ಕೊಡಿಸುವಂಥದ್ದು ಈ ಕೆಲಸವನ್ನು ಬಹಳ ಸಂರಕ್ಷಣೆ ಈ ಸಂರಕ್ಷಣೆ ನೆಪದಲ್ಲಿ ಅವರಿಗೆ ಮಾಡಬೇಕಾಗ್ತದೆ ಮತ್ತು ಆ ಹೆಣ್ಣು ಮಗು ಪ್ರೌಢ ಅವಸ್ಥೆಯನ್ನು ತಲುಪು ತಲುಪಿ ಮದುವೆ ಆಗುವವರೆಗೆ ಆ ಖರ್ಚನ ಯಾರು ಮದುವೆಯಾಗಿದ್ದಾನೆ ಒಬ್ಬ ಈ ಹೆಣ್ಣು ಮಗುವಿನ ಮದುವೆ ಗಂಡು ಮಗು ಗಂಡು ಹುಡುಗ ಇಪ್ಪತ್ತೊಂದು ವರ್ಷಕ್ಕೆ ಮೇಲೆ ಪಟ್ಟವನು ಮದುವೆ ಆಗಿದ್ದರೆ ಅವನು ಬರಿಸ್ಬೇಕಾಗ್ತದೆ ಅವನ ಕುಟುಂಬದವರು ಬರೆಸ್ಬೇಕಾಗ್ತದೆ ಆ ಖರ್ಚನ ಮಗುವಿನ ಖರ್ಚನ್ನು ನೋಡಬೇಕಾಗ್ತದೆ ಸೊ ಹಾಗೆ ಯಾರು ತಪ್ಪು ಮಾಡಿದ್ರು ಶಿಕ್ಷಾರ ಅಪರಾಧಕ್ಕೆ ಒಳಗಾಗ್ತಾರೆ ಪ್ಲಸ್ ಈ ಹೆಣ್ಣು ಮಗು ಅಥವಾ ಗಂಡು ಮಗುವಿನ ಮೇಂಟೆನೆನ್ಸ್ಗೆ ಕೂಡ ಅವರ ಅಪೋಸಿಟ್ ಪಾರ್ಟಿಯವರು ಜವಾಬ್ದಾರರಾಗ್ತಾರೆ ಮತ್ತೆ ಕಾನೂನು ರೀತಿ ಶಿಕ್ಷೆಗೆ ಕೂಡ ಒಳಗಾಗ್ತಾರೆ ಈ ರೀತಿ ಸಂರಕ್ಷಣೆ ಮಾಡುವಂಥದ್ದು ಮತ್ತೆ ಜಿಲ್ಲಾ ಬಾಲ್ಯ ವಿವಾಹ ತಡೆಗಟ್ಟುವಂಥ ಅಧಿಕಾರಿಗಳಿಗೆ ವಿಶೇಷವಾದಂತಹ ಜವಾಬ್ದಾರಿ ಇರ್ತದೆ ಮಹಿಳಾ ಮತ್ತು ಬೇರೆ ಬೇರೆ ಇಲಾಖೆ ಕಾರ್ಮಿಕ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಮಕ್ಕಳ ಕಲ್ಯಾಣ ಇಲಾಖೆ ಅದರೆಲ್ಲ ಮುಖ್ಯಸ್ಥರಿಗೂ ವಿಶೇಷವಾದಂತಹ ಅವ್ರನ್ನ ಇದು ಮಾಡುವಂಥದ್ದು ಅವರನ್ನು ಅವರಿಗೆ ಸರಿಯಾದಂಥ ಸಂರಕ್ಷಣೆ ಕೊಡುವಂಥದ್ದು ಈ ಒಂದು ಅನಾಥ ಮಗು ಮದುವೆಯಾಗಿದೆ ವ್ಯವಸ್ಥೆಯಲ್ಲಿ ಅವ್ರಿಗೆ ಏನು ಸಂರಕ್ಷಣೆ ಕೊಡಬೇಕು ಅವರಿಗೆ ಶಿಕ್ಷಣ ಹೇಗೆ ಕೊಡಿಸ್ಬೇಕು ಹಾಗೆ ಅವರಿಗೆ ಟೆಂಪ್ರರಿ ಹಾಸ್ಟೆಲ್ ಹೇಗೆ ಕೊಡಿಸ್ಬೇಕು ಸರ್ಕಾರಿ ವೆಚ್ಚದಲ್ಲಿ ಏನು ಸವಲತ್ತುಗಳನ್ನು ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಅಧಿಕಾರಿಗಳು ಕೊಡುವಂಥದ್ದು ಕೊಡಲಿಕ್ಕೆ ಬಾಧ್ಯರವರು ಈ ರೀತಿ ಸಂರಕ್ಷಣೆ ಮಾಡಬೇಕಾಗ್ತದೆ ಎಸ್ ಈಗ ಕಾರಾಗೃಹದ ಒಂದು ಶಿಕ್ಷೆಯನ್ನೇ ನಾವು ಎಷ್ಟು ಅನ್ನುವಂಥದ್ದು ಶಿಕ್ಷೆ ಎರಡು ವರ್ಷ ಕಠಿಣ ಶಿಕ್ಷೆ ಅಂತ ಇದೆ ಮತ್ತೆ ಏನಿಲ್ಲ ಶಿಕ್ಷೆ ಹಾಕಿ ಶಿಕ್ಷೆ ಆಗ್ತದೆ ಮತ್ತೆ ಒಂದು ಲಕ್ಷ ಪೆನಾಲ್ಟಿ ಕೂಡ ಇದೆ ಕೂಡ ಅವರಿಗೆ ಶಿಕ್ಷೆ ಶಿಕ್ಷೆ ಹಾಗೆ ಮಾಡಿದವರಿಗೆ ತಪ್ಪು ಮಾಡಿದವರಿಗೆ ಆ ರೀತಿಯ ಶಿಕ್ಷೆ ಇದೆ ಸೊ ಇದು ಕೋರ್ಟ್ಗಳು ನ್ಯಾಯಾಲಯಗಳು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾರೆ ವಿಶೇಷವಾಗಿ ಜಿಲ್ಲಾಡಳಿತ ಕೂಡ ತಾವು ಇತ್ತೀಚೆಗೆ ನೋಡಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಜಿಲ್ಲೆಯ ಅಂಕಿಅಂಶವನ್ನು ಕೊಟ್ಟು ಬಹಳ ಕಟ್ಟುನಿಟ್ಟಿನ ಆಜ್ಞೆಯನ್ನು ಕೂಡ ಕೊಟ್ಟಿದ್ದಾರೆ ಬಾಲ್ಯ ವಿವಾಹ ಕೂಡಲೇ ತಿಳಿಸಬೇಕು ಅದ್ರ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿ ಕೆ ಜೆ ಜಗದೀಶ್ ಅವ್ರ ಮೊನ್ನೆ ನೋಡಿದ್ದೆ ಈಗಾಗಲೇ ನೀವು ಹೇಳಿದ್ರೆ ಸಂರಕ್ಷಣೆ ಆಯ್ತು ಒಂದ್ ಕಡೆಯಲ್ಲಿ ಕಾನೂನು ಸಮಾರವೂ ಕೂಡ ಮಾಡಬೇಕಾದ್ರೆ ಅಂತವರ ವಿರುದ್ಧ ತಂದೆ ತಾಯಿಯವರು ಒಂದು ಕಡೆಯಲ್ಲಿ ಅವರಿಗೆ ಬೆನ್ನೆಲುಬಾಗಿ ಬಾಗಿ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ ಅವರೇ ಮದುವೆಯನ್ನು ಮಾಡ್ತಾ ಇರುವಂತದ್ದು ಆವಾಗ ಆ ಯುವತಿಯರಾಗಿರ್ಬೋದು ಯಾವ ರೀತಿಯಲ್ಲಿ ಕಾನೂನು ಯಾವ ರೀತಿಯಲ್ಲಿ ಸಪೋರ್ಟ್ ಅನ್ನು ಫ್ರೀ ಲೀಗಲ್ ಹೇಳ್ಕೊಡ್ಬೇಕು ಅವರಿಗೆ ಎಸ್ ಫ್ರೀ ಲೀಗಲ್ ಏಡ್ ಈ ಸರ್ಕಾರಿ ಅಧಿಕಾರಿಗಳನ್ನು ನಾನು ಉಲ್ಲೇಖ ಮಾಡಿದನಲ್ಲ ಅವ್ರಿಗೆ ಫ್ರೀ ಲೀಗಲ್ ಏಡ್ ಫ್ರೀ ಲಾಯರನ್ನು ಕೊಡುವಂಥದ್ದು ವ್ಯವಸ್ಥೆಯನ್ನು ಅವರ ಕೇಸನ್ನು ಫೈಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಆಗುವಂತಹ ವೆಚ್ಚವನ್ನು ಸರ್ಕಾರ ಬರೆಸ್ಬೇಕಾಗ್ತದೆ ಆದರೆ ಸರ್ಕಾರದ ಏನು ಹಾಸ್ಟೆಲ್ಗಳಿದೆ ಅದರಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗ್ತದೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಹಾಗೆ ಕಾನೂನು ರೀತಿ ರಕ್ಷಣೆಯನ್ನು ಕೊಡಲಿಕ್ಕೆ ನ್ಯಾಯವಾದಿಗಳನ್ನು ಅಪ್ರೋಚ್ ಮಾಡುವಂಥದ್ದು ಕೋರ್ಟನ್ನು ಅಪ್ರೋಚ್ ಮಾಡುವುದು ಎಲ್ಲ ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಅಧಿಕಾರಿಗಳು ಇತರ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅವರೆಲ್ಲರ ಜವಾಬ್ದಾರಿ ಆಗಿರ್ತಾರೆ ಎಸ್ ಈಗಾಗಲೇ ನೀವು ನೋಡಿರ್ಬೋದು ಕೆಲವು ಕಡೆಯಲ್ಲಿ ರೇಡ್ ಅನ್ನು ಮಾಡಿರ್ತಾರೆ ಆದರೆ ರೇಡ್ ಮಾಡಿದ ನಂತರ ಅದು ಯಾವ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ತಮಗೂ ಗೊತ್ತಿರಬಹುದು ಅಂದ್ರೆ ಅವರ ಮನೆಯವರು ಮತ್ತೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು ಮತ್ತೆ ಅದನ್ನು ಮರುಕಳಿಸುವಂಥದ್ದು ಮನೆಗೆ ಅಥವಾ ರಾಜಿ ಪಂಚಾಯತಿಗೆ ಮಾಡಿ ಮತ್ತೆ ಗೊತ್ತಿಲ್ಲದ ರೀತಿಯಲ್ಲಿ ಅವರನ್ನು ಕಳಿಸುವಂಥದ್ದೆಲ್ಲ ಆಗ್ತಾ ಇದೆ ಇಂಥವರ ವಿರುದ್ಧ ಧ್ವನಿಯತ್ತದ ಒಂದು ಸ್ಥಿತಿಯಲ್ಲಿ ಒಂದು ಕಡೆಯಲ್ಲಿ ಆ ಮಕ್ಕಳೇ ಇರ್ತಾರೆ ಬಾಲ್ಯಾವಸ್ಥೆಯಲ್ಲಿ ಆ ಬಾಲ್ಯ ವಿವಾಹಕ್ಕೆ ತುತ್ತಾದಂಥ ಮಕ್ಕಳು ಕೂಡ ಇರ್ತಾರೆ ಆವಾಗ ಅವರನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ನೋಡಿ ನಮ್ಮ ದೇಶದಲ್ಲಿ ಈಗಾಗಲೇ ಹೇಳಿದಾಗ ಸುಮಾರು ಹಿಂದೆ ಹೇಳಿದ್ದಾನೆ ಎರಡು ಸಾವಿರದ ಐನೂರು ಕಾನೂನುಗಳಿದೆ ಮನುಷ್ಯನ ಪ್ರತಿ ಹಂತದಲ್ಲೂ ಕಾನೂನಿನಿಂದ ಆವರಿಸಲ್ಪಟ್ಟಿದ್ದರೂ ಕೂಡ ಕಾನೂನಿಂದ ನುಣಚಿಕೊಳ್ಳೋದು ಅಷ್ಟೇ ಚಾಣಾಕ್ಷತನವನ್ನು ಜನರು ಪ್ರದರ್ಶನ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾನು ಹೇಳುವಂಥದ್ದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈಗ ನಮ್ಮ ಪರಿಸರದಲ್ಲಿ ಆಗೇ ಆಗ್ತಾಯಿದೆ ಅಂತ ಹೇಳಿದರೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು ಎ ಇದೇನಾದ ಜವಾಬ್ದಾರಿ ಒಬ್ಬ ಸಿಟಿಸನ್ನ ಜವಾಬ್ದಾರಿ ಒಬ್ಬ ನಾಗರಿಕನ ಕರ್ತವ್ಯ ಅದು ಯಾರೇ ಆಗಿರಲಿ ಸಂಘ ಸಂಸ್ಥೆ ಮಾಡಬೇಕು ಸರ್ಕಾರವೇ ಮಾಡಬೇಕು ಅನ್ನೋಂಥದ್ದಲ್ಲ ಈ ಬಗೆ ಗಮನಕ್ಕೆ ಬಂದಂತಹ ನಾಗರಿಕರು ಇದನ್ನು ಕೂಡಲೇ ಅತ್ಯಂತ ಶೀಘ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಿಗೂ ಕೊಟ್ಟರು ಕೂಡ ಅದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಬೇಕು ಎಸ್ ನೀವು ಹೇಳಿದನ್ನು ಒಪ್ಕೊಳ್ಳೋಣ ಆದರೆ ಆ ಕೆಲಸಗಳನ್ನು ಮಾಡಿದರೆ ಒಂದು ಕಡೆಯಲ್ಲಿ ಅವನಿಗೆ ಕೋರ್ಟಿಗೆ ಅಲಿಬೇಕಾದಂಥ ಪರಿಸ್ಥಿತಿ ಕೂಡ ಇದೆ ಅಥವಾ ಪೊಲೀಸ್ ಎಫ್ ಐ ಆರ್ ಅಥವಾ ಇನ್ಯಾವುದೋ ಪ್ರಕರಣಗಳಲ್ಲಿ ಅವರನ್ನು ಅದರಲ್ಲಿ ನಮೂದಿಸ್ಬೋದು ಅಥವಾ ಅವರನ್ನು ಪಂಚರ್ ಆಗಿ ಯೂಸ್ ಮಾಡಬಹುದು ಆ ಪ್ರಕರಣದಲ್ಲಿ ಕೋರ್ಟಿಗೆ ಅಲಿಬೇಕಾಗುತ್ತೆ ಈ ಎಲ್ಲ ವಿಚಾರಗಳಲ್ಲೂ ಕೆಲವು ಕಡೆಯಲ್ಲಿ ಆ ಮಾಹಿತಿಯನ್ನು ತಲುಪಿಸುವುದಕ್ಕೂ ಹಿಂದೇಟ ಆಗ್ತಾರೆ ಅನ್ನುವಂಥದ್ದು ಇದು ನಮ್ಮ ದೇಶದ ನಾಗರಿಕರಲ್ಲಿರುವಂಥ ಒಂದು ದೊಡ್ಡ ಕೊರತೆ ಎಸ್ ಇದು ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಕೇಸ್ ಅಂತ ಹೇಳಿದ್ರೆ ಕೋರ್ಟ್ಗೆ ಅಲಿಬೇಕು ಈಗ ಉದಾಹರಣೆಗೆ ಒಂದು ಅಪಘಾತ ಆದರೂ ಕೂಡ ಹತ್ರ ಹೋಗೋದಿಲ್ಲ ರಕ್ಷಿಸಲಿಕ್ಕೆ ಅಲ್ಲಿ ಹೋಗೋದಿಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಅಪ್ಲೋಡ್ ಮಾಡ್ತಾರೆ ಹೊರತು ಅವನಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಸಾಕ್ಷಿ ಆಗ್ತದೆ ಅಂತೇಳಿ ನಾನು ಹಲವಾರು ಅಪಘಾತ ಆದಾಗ ತೆಗೆದುಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನಾನು ನೋಡ್ತೇನೆ ಜನರ ವರ್ತನೆ ಬಹಳ ಶೋಚನೀಯ ಯಾಕೆ ಅಂತ ಹೇಳಿದ್ರೆ ಇಂಥ ವರ್ತನೆ ನಾಗರಿಕರು ಯಾವಾಗಲೂ ತಿಳ್ಕೊಳ್ಬಾರ್ದು ಕೋರ್ಟಿಗೆ ಹೋಗ್ಬಿಟ್ರೆ ನಿಮ್ಮನ್ನು ಹಿಂಸೆ ಮಾಡ್ತಾರೆ ಅಂತೇಳಿ ಇದು ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿ ಒಬ್ಬ ಸಿಟಿಜನ್ ನ ಕರ್ತವ್ಯ ಆ ಕರ್ತವ್ಯ ಮಾಡದಿದ್ರು ಕೂಡ ಅವನು ಪನಿಷೇಬಲ್ ಅದರಲ್ಲಿ ಗೊತ್ತಿದ್ದು ಮಾಡದಿದ್ರೆ ಅಲ್ಲ ಒಂದು ಕಡೆಯಲ್ಲಿ ಕಾನೂನಿನ ಅರಿವು ಇರೋದಿಲ್ಲ ಇವರಿಗೆ ಏನೋ ಈ ಒಂದು ಈ ಪ್ರಕರಣದಲ್ಲಿ ಸಿಕ್ಕಿಕೊಂಡು ಹಾಕಿರೋದು ಅಥವಾ ಇದರ ಬಗ್ಗೆ ವರದಿ ನೀಡಿದವರು ಅವರು ಕೋರ್ಟ್ ಅಲ್ಲಿ ಬಂದು ಏನಾದರೂ ಹೇಳಿಕೆಯನ್ನು ಹೇಳಿದಾಗ ಅಲ್ಲಿ ತಪ್ಪಿ ಪುನಃ ನಾನು ಅದಕ್ಕೆ ಶಿಕ್ಷೆಗೆ ಅರ್ಹನಾಗ್ತೇನೆ ಅಥವಾ ಗುರಿ ಆಗ್ತೇನೆ ಅನ್ನುವಂಥದ್ದು ಕೂಡ ಒಂದಷ್ಟು ಹೆದರಿಕೆ ಇರಬಹುದು ಕೋರ್ಟ್ ಅನ್ನುವಂಥದ್ದು ಏನಂದ್ರೆ ಒಂದು ಕಡೆಯಲ್ಲಿ ಜನರ ಮತ್ತೆ ಆ ಕೋರ್ಟಿನ ಮಧ್ಯದಲ್ಲಿ ಬಹಳಷ್ಟು ಅಂತರಗಳಿದೆ ಗ್ಯಾಪ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಆದ್ರಿಂದ ಈಗ ಅದು ಒಂದು ಕಡೆಯಲ್ಲಿ ಕಾನೂನು ದುಬಾರಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆಯಲ್ಲಿ ಜನರ ವಾದ ಆಗಿದೆ ನೀವು ಹೇಳುವಂಥದ್ದು ಸಹಜ ನಾನು ಅದನ್ನ ಹೇಳಿದ್ದೇನೆ ಕೆಲವೊಂದು ಸಾರಿ ಹೇಳಿದಾನೆ ಕಾನೂನು ದುಬಾರಿ ಆಗ್ತಾ ಇದೆ ಬಡವರಿಗೆ ಇಟ್ಕತಾ ಇಲ್ಲ ಅದರಿಂದ ನಾನು ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಆಗಬೇಕು ಅಂತ ತುಂಬ ಈಗಲೂ ಪ್ರಯತ್ನ ಮಾಡ್ತಾ ಇದ್ದೇವೆ ಪೀಠ ಯಾಕೆ ಆಗಬೇಕು ಅಂತ ನಾನು ಹಿಂದೆ ಹೇಳಿದ್ದೇನೆ ಸೊ ಅದೇ ರೀತಿಯಲ್ಲಿ ಆಕ್ಸೆಸ್ ಟು ಜುಡಿಷಿಯರಿ ನಮ್ಮ ಸಂವಿಧಾನದಲ್ಲಿ ಮೂವತ್ತೊಂಬತ್ತನೇ ಪರಿಷದ ಬಹಳ ಚೆನ್ನಾಗಿ ಹೇಳಿದೆ ಆಕ್ಸೆಸ್ ಟು ಜುಡಿಯರಿ ಬಡವರವರೆಗೆ ಕಾನೂನು ಇಟ್ಟುಕು ಅಂತ ಆಗಬೇಕು ಅಂತೇಳಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿಗಳಂತಿದೆ ಅಲ್ಲಿಗೆ ಹೋಗಿ ಫ್ರೀ ಲೀಗಲ್ ಏಡನ್ನು ತಿಳ್ಕೊಳ್ಬೋ ಪಡ್ಕೊಳ್ಬೋದು ಮತ್ತು ಸಾಕ್ಷಿ ಹೇಳಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಈಗ ಇಷ್ಟೊಂದು ಕ್ರೈಮ್ ಡಿಟೆಕ್ಟ್ ಆಗ್ತಾ ಇದೆ ಅದರೆಲ್ಲ ಸಾಕ್ಷಿಗಳನ್ನು ಲಿಸ್ಟ್ ಆಗ್ತಾರೆ ಕೆಲವು ಜನ ಸಪೋರ್ಟ್ ಮಾಡ್ತಾರೆ ಕೆಲವು ಜನ ಮಾಡೋದಿಲ್ಲ ಆದರೆ ಒಬ್ಬ ಆದ್ಯ ನಾಗರಿಕನ ಕರ್ತವ್ಯ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಅದನ್ನು ನಾವು ಎಷ್ಟು ಒತ್ತಾಯ ಮಾಡಿದರೂ ಆಗೋದಿಲ್ಲ ಅವರಾಗಿ ತಿಳ್ಕೊಳ್ಬೇಕು ನಮ್ಮ ಆದ್ಯ ಕರ್ತವ್ಯ ಏನು ನಾವು ಒಂದು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಇರುವಾಗ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಿಗೆ ಅನುಗುಣವಾಗಿ ಕಾರ್ಯಾಚರಣೆ ಮಾಡುವಾಗ ಆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸೋದು ಅವನಿಂದಲೇ ಅದು ಬರಬೇಕು ಅವನಿಂದಲೇ ಬಂದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಸೊ ಎಷ್ಟೋ ಸಮಸ್ಯೆಗಳು ಉಲ್ಬಣ ಆಗಲಿಕ್ಕೆ ನಾಗರಿಕರ ಸುಮ್ಮನೆ ಇರುವಿಕೆಯೇ ಅದೊಂದು ಕಾರಣ ಅಂತ ಅನಿಸ್ತದೆ ಒಂದು ಕಡೆಯಲ್ಲಿ ನೀವು ಹೇಳಿದ್ದ ಒಪ್ಕೊಂಡ್ರು ಇನ್ನೊಂದು ಕಡೆಯಲ್ಲಿ ಪೊಲೀಸರ ಅವರನ್ನು ಟ್ರೀಟ್ ಮಾಡುವಂಥದ್ದಾಗಿರ್ಬೋದು ಅವರೊಟ್ಟಿಗೆ ಮಾತಾಡುವ ರೀತಿ ಆಗಿರ್ಬೋದು ಈ ಒಂದು ಪ್ರಕರಣ ಬಾಲ್ಯ ವಿವಾಹದಲ್ಲಿ ಆಗಿರ್ಬೋದು ಯಾರು ಅದರ ಬಗ್ಗೆ ಮಾಹಿತಿ ಕೊಡ್ತಾನೆ ಅದನ್ನು ಉಡಾಫೆಯಾಗಿ ತೆಗೆದುಕೊಳ್ಳುವಂಥ ವಿಚಾರಗಳು ಇದೆ ಈಗಿನ ದಿನಗಳಲ್ಲಿ ಅಥವಾ ನಿಂಗೆ ಯಾಕಪ್ಪ ನೀನು ಹೇಳಿದ್ಯಲ್ಲ ಈಗ ಅದಕ್ಕೆ ಮಾರ್ಚರಿಗೆ ಸೈನ್ ಹಾಕು ಅಥವಾ ಇನ್ಯಾವುದೋ ಪ್ರಕರಣಕ್ಕೆ ಸೈನ್ ಹಾಕು ಅನ್ನುವಂಥದ್ದು ಕೂಡ ಸಿಗ್ನೇಚರ್ ಹಾಕುವ ಅನ್ನುವಂಥದ್ದು ಹೇಳ್ತಾರೆ ಇದರಿಂದ ಕೆಲವರು ಜನರು ಹಿಂದೇಟು ಹಾಕಿದ್ದು ಇದೇ ನನ್ನ ಗಮನಕ್ಕೂ ಬಂದಿದೆ ಕೆಲವು ಬಾರಿ ಹೇಳಿರುವಂಥ ನಾವು ಯಾವುದೇ ಒಂದು ವಿಚಾರವನ್ನು ಹೇಳಿದಾಗ ನಿಂಗೆ ಯಾಕಪ್ಪ ನೀನೇನಾದರೂ ಅದರ ಅದ್ರ ಬಗ್ಗೆ ದೂರು ಸಲ್ಲಿಸ್ತೀಯಾ ಹಾಗಾದ್ರೆ ಮಾತ್ರ ನೀವು ಆ ಪ್ರಕರಣವನ್ನು ಕೈಗೆತ್ತಿಕೊಳ್ತೀವಿ ಅನ್ನುವಂಥದ್ದು ಕೆಲವರಿಗೆ ದೂರು ಸಲ್ಲಿಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮಾಹಿತಿಯನ್ನು ನೀಡಬಹುದು ಹೇಗೆ ಒಂದು ಕಾರ್ಯಚರಣೆ ಪೊಲೀಸರಲ್ಲಿ ಎಲ್ಲರೂ ಕರೆಕ್ಟ್ ಇದೆ ಅಂತ ನಾನು ಹೇಳೋದಿಲ್ಲ ಅಲ್ಲಿ ಕೊಡೋ ನಿರ್ಲಕ್ಷ್ಯ ಅವರ ಕರ್ತವ್ಯ ನಿರ್ಲಕ್ಷ್ಯ ಮಾಡೋರು ಇದ್ದಾರೆ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ ಒಂದು ಕೇಸ್ ಕೊಟ್ಬಿಟ್ರೆ ನೋಡಿ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆದಮೇಲೆ ಅದಕ್ಕೆ ಪೇಪರ್ಸ್ ಇದು ಮಾಡಬೇಕು ತನಿಖೆ ಆಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಬೇಕು ತುಂಬ ಕೆಲಸ ಇರ್ತದೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಕೆಲವು ಇವರು ಕೆಲಸ ಕಳ್ಳರು ಏನಿದ್ದಾರೆ ಮೈಗಳರು ಅಂತ ಹೇಳ್ಬೋದು ಅವರಿಗೆ ಅವರು ಈ ರೀತಿ ಮಾಡ್ತಾರೆ ಎಲ್ಲ ಪೊಲೀಸರು ಆ ರೀತಿ ಇಲ್ಲ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಅಂಥ ಪ್ರಕರಣಗಳು ಕಡಿಮೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಇದೆ ಅದೇ ನಾವು ಇಲ್ಲಿ ಸ್ವಲ್ಪ ಜಾಗೃತರಾಗಿರೋದ್ರಿಂದ ಅಂಥ ಘಟನೆಗಳು ಸ್ವಲ್ಪ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ಕಡಿಮೆ ಇದೆ ಇಂತಹ ಘಟನೆಗಳು ಸಂಭವಿಸಿದಲ್ಲಿ ನೀವು ಹೋಗಿ ಪೊಲೀಸ್ ಬದಲ ವ್ಯವಸ್ಥೆ ಇದೆ ಏನಿದ್ರೆ ಎಲ್ಲದಕ್ಕೂ ಬದಲಿ ವ್ಯವಸ್ಥೆ ಇದೆ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡೋದಿಲ್ಲ ಈಗ ಹೋಗಿ ಸ್ಟೇಷನ್ ಹೌಸ್ ಆಫೀಸರ್ ಒಂದು ಪೊಲೀಸ್ ಸ್ಟೇಷನ್ ಸ್ಟೇಷನ್ ಹೌಸ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ರಿ ಅವನು ಈ ರೀತಿ ಉಡಾಫೆ ಎಂದು ವರ್ತಿಸಿಕೊಂಡ ಹೋಗಪ್ಪ ಹಾಗೆ ಹೇಗೆ ನಿನಗೆ ತೊಂದರೆ ಆಗ್ತದೆ ಹೇಳಿ ಹೋಗಿ ಅವನ ಮೇಲಾಧಿಕಾರಿ ಗೆ ಕಂಪ್ಲೇಂಟ್ ಕೊಡಿ ಅವನು ಮಾಡಲಿಲ್ಲ ಅಂತ ಹೇಳಿದ್ರೆ ಒ ಎಸ್ ಪಿ ಕಂಪ್ಲೇಂಟ್ ಕೊಡಿ ಇಲ್ಲಾಂದ್ರೆ ಎ ಸಿ ಪಿಗೆ ಕೊಡಿ ಡಿ ಸಿ ಪಿಗೆ ಕೊಡಿ ಕಮಿಷನರ್ಗೆ ಕೊಡಿ ಯಾರಿಗೆ ಕೊಡ್ಬೋದು ಹೋಮ್ ಮಿನಿಸ್ಟರ್ ಅವರಿಗೆ ಕೊಡ್ಬೋದು ಏನು ತೊಂದರೆ ಇಲ್ಲ ನಮ್ಮಂಥ ವಕೀಲರು ಇದ್ದೇವೆ ನಾವು ನಿಮ್ಮ ಸೇವೆಗೆ ಬರ್ತೇವೆ ನಮ್ಮ ಸಹಕಾರವನ್ನು ಪಡ್ಕೊಳ್ಳಿ ನಾವು ನಿಮಗೆ ಸಹಕಾರ ಕೊಡ್ತೇವೆ ಪೊಲೀಸ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಲ್ಟಿಮೇಟ್ ಕಾಕಿಗೆ ನೀವು ಹೆದರಬೇಕಾಗಿರಲಿಲ್ಲ ಆದರೆ ನೀವು ನಿಮಗೆ ಕಾಕಿಗಿಂತ ಹೆಚ್ಚು ಪವರ್ ನಿಮಗಿದೆ ಅವರು ನಿಮ್ಮ ಸೇವಕರು ನೀವು ಹೇಳಿದ್ದ ಕಂಪ್ಲೇಂಟನ್ನು ಅವ್ರು ತಗೊಳ್ಳೇಬೇಕು ಈಗ ಕಮಿಷನರ್ ಆಫೀಸಲ್ಲೇ ಒಂದು ಕಂಪ್ಲೇಂಟ್ ಬಾಕ್ಸನ್ನು ಇಟ್ಟಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಸಹ ಕೊಡ್ಬೋದು ಅಂತೇಳಿ ಮೇಲಾಧಿಕಾರಿಗಳಿಗೆ ಕೊಟ್ಟ ನಂತರ ಅಲರ್ಟ್ ಆಗ್ತಾರೆ ತಗೊಳ್ತಾರೆ ಹಾಗೆಯೂ ತೆಗೆದುಕೊಳ್ಳೋದು ಕೋರ್ಟ್ನಲ್ಲಿ ನಾವು ವ್ಯಾಜ ಹುಡ್ಬೋದು ನಾವು ಅದನ್ನು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಆಗಿ ಹಾಕ್ಬೋದು ಸೊ ಎಲ್ಲ ಇದೆ ಆದರೂ ನಾವು ಅದಕ್ಕೆ ನಿರ್ಲಕ್ಷ್ಯ ವಹಿಸಿ ತಾವು ಕಂಪ್ಲೇಂಟ್ ಕೊಡದೇ ಇರುವಂಥದ್ದು ಸಾಕ್ಷಿ ಆಗ ಆಗುತ್ತೆ ಅಂತ ಹೇಳಿ ಹೆದರಿ ಇರುವಂಥದ್ದು ಅದು ಒಬ್ಬ ನಾಗರಿಕ ಒಳ್ಳೆ ಪ್ರಜ್ಞಾವಂತ ನಾಗರಿಕನ ಕರ್ತವ್ಯ ಅಲ್ಲ ಅಂತ ನನಗೆ ಅನಿಸ್ತದೆ ಎಸ್ ಈಗಾಗಲೇ ನೀವು ಹೇಳಿದಂಥ ಪ್ರಕರಣದಲ್ಲಿ ನೊಂತ ಒಂದು ಹುಡುಕಿ ಆಗಿರ್ಬೋದು ಅಥವಾ ಒಂದು ಕಡೆಯಲ್ಲಿ ಅತ್ಯಾಚಾರವಾದಾಗ ಒಂದು ಹುಡುಕಿ ಆಗಿರ್ಬೋದು ಅವಳು ತನ್ನ ಪ್ರಕರಣದ ವಿವರವನ್ನು ಹೇಳೋದಕ್ಕೆ ಒಂದು ಕಡೆಯಲ್ಲಿ ಮುಜುಗರಕ್ಕೆ ಒಳಗಾಗ್ತಾಳೆ ಆ ಸಂದರ್ಭಗಳಲ್ಲಿ ಪೇದೆಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಗಂಡಸ ಇರುವಂಥದ್ದು ಅಥವಾ ಮಹಿಳೆಯರ ಒಂದು ಸಿಬ್ಬಂದಿಗಳು ಇರಬೇಕು ಆ ಸಂದರ್ಭದಲ್ಲಿ ಅಂಥದ್ದು ಏನಾದರೂ ಇದೆಯಾ ಅಥವಾ ಆ ರೂಲ್ ಏನಾದ್ರು ಇದೆಯಾ ಹೌದು ಮಹಿಳಾ ಇದು ಏನಾದ್ರೂ ಮಹಿಳೆಯಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರೆ ಮಹಿಳೆಯರು ವಿಚಾರಣೆ ಮಾಡಬೇಕು ಅಥವಾ ಒಂದು ಅಕ್ಯೂಸ್ಡ್ ಆರೋಪಿಗಳಿದ್ದರೂ ಕೂಡ ಅವರು ಮಹಿಳಾ ಪೊಲೀಸರೇ ಮಹಿಳೆಯರ ಒಟ್ಟಿಗೆ ವ್ಯವಹಾರ ಮಾಡಬೇಕು ಅಂತ ಸುತ್ತೋಲೆ ಇದೆ ಸೊ ಅದು ಆಗ್ಲೇಬೇಕು ಹಾಗಿದ್ದಂತ ಹಾಗೆ ಇಲ್ಲದಂಥ ಪ್ರಕರಣದಲ್ಲಿ ಒಂದು ವೇಳೆ ಒಂದು ವೇಳೆ ಅಥವಾ ಅದರ ಬದಲಿಯಾಗಿ ಇವರು ಅಂತ ಪ್ರಕರಣಗಳನ್ನ ಕೈಗೆತ್ತಿಕೊಂಡು ಅಥವಾ ಗಂಡಸರು ಆಗಿರ್ಬೋದು ಆ ಪ್ರಕರಣಕ್ಕೆ ಪೊಲೀಸರು ಹಾಕಿರ್ಬೋದು ಅದನ್ನು ವಿಚಾರಣೆ ಮಾಡಿದಲ್ಲಿ ಅಂತವರ ವಿರುದ್ಧ ಹೇಗೆ ಪ್ರಕರಣವನ್ನು ದಾಖಲ್ ಪ್ರೊಸೀಜರ್ ಮೇಲಾಧಿಕಾರಿಗಳಿಗೆ ತಿಳಿಸುವಂತದ್ದು ಆಗಲೇ ಇಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗೆ ತಿಳಿಸುವಂತದ್ದು ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನ್ಯಾಯವಾದಿಗಳ ಮುಖಾಂತರ ಕೋರ್ಟ್ ನಲ್ಲಿ ದಾಖಲೆಯನ್ನು ಹೂಡುವಂಥದ್ದು ಹಾಗಾದ್ರೆ ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಅತ್ಯಾಚಾರಕ್ಕೆ ಒಳಗಾದಂತಹ ಹುಡುಕಿ ಹಾಕಿರ್ಬಹುದು ಅಥವಾ ಆ ಸಂದರ್ಭದಲ್ಲಿ ಆ ಪೇದೆಗಳು ಯಾರೇ ಆಗಿರ್ಬೋದು ಅದನ್ನು ವಿಚಾರಣೆ ಮಾಡ್ಲಿಕ್ಕಿಲ್ಲ ಮಹಿಳಾ ಪೇದಿ ಅದನ್ನು ವಿಶೇಷವಾಗಿ ವಿಚಾರಣೆ ಮಾಡ್ಬೇಕು ಆ ಸಂದರ್ಭದಲ್ಲಿ ಅಥವಾ ಎಸ್ ಎಚ್ಒ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟ ತಕ್ಷಣ ವಿಚಾರಣೆ ಮಾಡ್ಬೋದು ಮಾಡಬಾರ್ದು ಇಲ್ಲ ಯಾರು ಇವರು ಪುರುಷರು ಮಾಡಬಾರ್ದು ಅಂತ ಇಲ್ಲ ಆದ್ರೆ ಅವ್ರನ್ನ ಬೇರೆ ಈಗ ಒಂದು ಅಕ್ಯೂಸ್ ಆರೋಪಿ ಇದ್ದಾರೆ ಆರೋಪಿಯನ್ನ ಟ್ರೀಟ್ ಮಾಡುವಾಗ ಹೆಣ್ಣು ಮಕ್ಕಳೇ ಅವ್ರನ್ನ ಅರೆಸ್ಟ್ ಮಾಡುವಾಗ ಹೆಣ್ಣು ಪೊಲೀಸರೇ ಹೋಗಬೇಕು ಅಂತ ಎಲ್ಲ ಇದೆ ಕಂಡೀಷನ್ಸ್ ಇದೆ ಅಲ್ಲ ಅವರ ಹತ್ರ ಮಾಹಿತಿಯನ್ನು ಕಲೆ ಹಾಕುವಾಗ ಲೇಡಿ ಪೊಲೀಸ್ ಇಟ್ಕೊಳ್ಬೇಕು ಅಂದ್ರೆ ಒಂದು ರೀತಿ ಮಿಸ್ಯೂಸ್ ಆಗಬಾರ್ದು ಆಗಬಾರ್ದು ಕರ್ನಾಟಕದಲ್ಲಿ ಬಹಳ ಕಡಿಮೆ ಉತ್ತರ ಭಾರತದಲ್ಲಿ ಆಗ್ತದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಪೊಲೀಸ್ ಸ್ಟೇಷನ್ ಅತ್ಯಾಚಾರ ಮಾಡುವಂತಹ ಪ್ರಕರಣಗಳು ಹಲವಾರು ಪ್ರಕರಣಗಳು ಉತ್ತರ ಭಾರತದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಪ್ರಕರಣಗಳು ಬಹಳ ಕಡಿಮೆ ಕಡಿಮೆ ಅನ್ನುವಂತ ಅನ್ವಂತ ಈಗಿನ ಒಂದು ವಲಸಿಗರ ಒಂದು ಏನಿದೆ ಪಕ್ಕದ ರಾಜ್ಯಗಳಿಂದ ಆಗಿರ್ಬೋದು ಜಿಲ್ಲೆಗಳಿಂದ ಆ ವಲಸಿಗೆ ಕಾರ್ಮಿಕರಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಮಂಗಳೂರು ಪ್ರದೇಶಗಳಿಗೆ ಇವರಂಥವರಲ್ಲಿ ಒಂದು ಅತ್ಯಾಚಾರದ ಪ್ರಕರಣ ಆಗಿರ್ಬೋದು ಬಾಲ್ಯ ವಿವಾಹದ ಪ್ರಕರಣಗಳು ಆಗ್ತಾ ಇರುವಂಥದ್ದು ಆದರೆ ನಮ್ಮ ಈ ಇಲ್ಲಿಯ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರನ್ನು ನೋಡುವಂಥ ದೃಷ್ಟಿ ಅವರ ಪ್ರಕರಣವನ್ನು ತೆಗೆದುಕೊಳ್ಳುವಂಥ ರೀತಿ ಆಗಿರ್ಬೋದು ಬಹಳಷ್ಟು ಒಂದು ಬೇಸರ ತರತ್ತೆ ಅನ್ನುವಂಥದ್ದು ಕೆಲವರ ವಾದ ಇದೆ ಇವರ ಬಗ್ಗೆ ಹೇಗೆ ಒಂದು ಅಥವಾ ಇವರ ಪ್ರತ್ಯೇಕವಾಗಿ ಇವರು ಹೋರಾಟವನ್ನು ಮಾಡಬೇಕಾ ಅಥವಾ ಅನ್ನುವಂಥದ್ದು ಹೋರಾಟ ಅಂದರೆ ಬೇರೆ ಬೇರೆ ರೀತಿ ಹೋರಾಟ ನಾನು ಈಗಾಗಲೇ ಹೇಳಿದೆ ಒಂದು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಇದು ಬೇರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿರುವಂಥದ್ದು ಹಾಗೂ ಆಗಲಿಲ್ಲ ಸಂಘಟನೆಗಳು ತುಂಬ ಇದೆ ಹೋರಾಟ ಮಾಡುವಂಥ ಸಂಘಟನೆಗಳು ತುಂಬ ಇದೆ ಜನರ ಪರವಾಗಿ ಈಗಾಗಲೇ ನಾವು ನೋಡಿದ್ದೇವೆ ರಕ್ಷಣಾ ವೇದಿಕೆಯವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಹೋಗಿ ಖುದ್ದು ನಿಂತು ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಅದರಿಂದ ಮತ್ತೆ ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸ ಆಗಬೇಕು ಆ ಕೆಲಸ ಕೂಡ ಎನ್ ಜಿ ಒಗಳು ಮಾಡ್ತಾ ಇದ್ದೇವೆ ನಾವು ವಕೀಲರು ಮಾಡ್ತಾ ಇದ್ವಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರನ್ನು ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ ವಲಸೆಗೆ ಕಾರ್ಮಿಕರಿದ್ದಾರೆ ಇಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಹೋಗಿ ಲೀಗಲ್ ಅವೇರ್ನೆಸ್ ಕೊಡಬೇಕಾಗ್ತದೆ ಅಪ್ರಾಪ್ತ ವಯಸ್ಸಂದ್ರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಮತ್ತೆ ಇದಕ್ಕೆಲ್ಲ ಬಹಳ ಇನ್ನೊಂದು ಬಹಳ ಮುಖ್ಯ ಮದುವೆ ಆಗುವಂತದ್ದು ಇದು ನಾನು ಹೇಳುವಂತದ್ದು ಈ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ಬಾಲ್ಯ ವಿವಾಹ ಕಾನೂನು ಇದೆಯಲ್ಲ ಜಾಮೀನು ಕೊಡಬೇಕಾದಂತ ಇದು ಇದಲ್ಲ ನಿರಾಕರಿಸಬಹುದು ಮತ್ತೆ ನಾವೀಗ ನಾನು ಈಗಾಗ್ಲೇ ಹೇಳಿದಾಗೆ ಜಾಗೃತಿ ಬಗ್ಗೆ ಹೇಳಿದೆ ನಾನು ಜಾಗೃತಿ ಮೂಡಿಸುವಂತ ಕೆಲಸ ಸಂಘ ಸಂಸ್ಥೆಗಳಿಂದ ಆಗ್ಬೇಕಾಗಿದೆ ಹೆಚ್ಚು ವಿಶೇಷವಾಗಿ ನಾನಿಲ್ಲಿ ಕಟ್ಟಡ ಕಾರ್ಮಿಕರು ಅವರಲ್ಲಿ ಮದುವೆ ಆಗ್ತದೆ ಇದೆಲ್ಲ ಆಗ್ತಾ ಇದೆ ಇದಕ್ಕೆಲ್ಲ ನಾನೊಂದು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಬಹಳ ಮುಖ್ಯ ಮದುವೆಯನ್ನು ರಿಜಿಸ್ಟ್ರಿ ಮಾಡುವಂಥದ್ದು ಕಡ್ಡಾಯವಾಗಿ ಆಗುವಂಥದ್ದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇದರ ಬಗ್ಗೆ ಸುತ್ತೋಲೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ ಹೇಳಿದ್ರೆ ಈ ಮದುವೆ ರಿಜಿಸ್ಟರ್ ಆದರೆ ಏಜ್ ಪ್ಯಾ ಇದು ಬರೋದಿಲ್ಲ ಈ ಬಾಲ್ಯ ವಿವಾಹ ನಿಷೇ ಏನು ಇದಿದೆ ಬಾಲ್ಯ ವಿವಾಹ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೆ ಒಂದು ಪ್ರಮುಖ ಅಸ್ತ್ರ ಆಗ್ತದೆ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಪ್ರತಿ ಮದುವೆಯೂ ರಿಜಿಸ್ಟ್ರೇಷನ್ ಆಗಬೇಕು ಹಾಗೆ ರಿಜಿಸ್ಟ್ರೇಷನ್ ತುಂಬ ಟಫ್ ಆಗಿರಬಾರ್ದು ಹಾಗೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಬೇಕು ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕು ಹಾಗೆ ಆಗಬಾರ್ದು ಗ್ರಾಮ ಪಂಚಾಯತ್ಗಳಲ್ಲಿ ಒಬ್ಬ ಅಧಿಕಾರಿಗಳನ್ನು ಇಡಬೇಕು ಮ್ಯಾರೇಜ್ ರಿಜಿಸ್ಟ್ರಿ ಆಫೀಸ್ಗಳನ್ನು ಗ್ರಾಮ ಪಂಚಾಯತ್ಗಳಲ್ಲಿ ತಾಲೂಕು ಪಂಚಾಯತ್ ಕಚೇರಿಗಳಲ್ಲಿ ನಗರಸಭೆಗಳಲ್ಲಿ ನಗರ ಸಂ ಸಂಸ್ಥೆಗಳಲ್ಲಿ ಒಬ್ಬ ಅಧಿಕಾರಿಗಳನ್ನು ಮ್ಯಾರೇಜ್ ರಿಜಿಸ್ಟರ್ ಮಾಡಲಿಕ್ಕೆ ಅಲ್ಲಿ ಇಡಬೇಕಾಗ್ತದೆ ಸೊ ಅಂತ ಈಗ ನಾವೀಗ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೆ ಮೇಂಟೈನ್ ಮಾಡ್ತೇವೆ ಹಾಗೆ ಮ್ಯಾರೇಜ್ ರಿಜಿಸ್ಟ್ರನ್ನು ಕೂಡ ನಾವು ಮೇಂಟೇನ್ ಮಾಡಬೇಕು ಮ್ಯಾರೇಜ್ ರಿಜಿಸ್ಟರ್ ಪ್ರತಿಯೊಂದು ಮದುವೆ ಕೂಡ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದರೆ ಬಾಲ್ಯ ವಿವಾಹ ಸಂಪೂರ್ಣವಾಗಿ ತಡೆಯಾಗ್ತದೆ ಅಂತ ನನಗೆ ಅನಿಸ್ತದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ನಾನು ಅನಿಸಿ ಈಗಾಗಲೇ ಬಾಲ್ಯ ವಿವಾಹದ ಬಗ್ಗೆ ನಾವು ಮಾತಾಡ್ತಿರುವಾಗ ಒಂದು ಕೆಲವು ಅಂಶಗಳನ್ನು ಹೇಳಿದ್ವಿ ಅಹ್ ಪೋಷಕರಾಗಿರ್ಬೋದು ಇದರ ಬಗ್ಗೆ ಹೇಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಆ ಪೋಷಕರಿಗೆ ಬಹಳಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಅವಿದ್ಯಾವಂತರಾಗಿರ್ತಾರೆ ಅಂಥವರನ್ನು ಹೇಗೆ ಒಂದು ಕಡೆಯಲ್ಲಿ ಬಲಿಷ್ಠರಾಗಿಸ್ಬೋದು ಅಥವಾ ಈ ಬಾಲ್ಯ ವಿವಾಹದಿಂದ ತಮ್ಮ ಮಕ್ಕಳನ್ನು ಹೇಗೆ ಒಂದು ಕಡೆಯಲ್ಲಿ ದೂರ ಇಡಬಹುದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಹೇಗೆ ಇರ್ಬೋದು ಇದರ ಜವಾಬ್ದಾರಿ ವಿಶೇಷವಾಗಿ ಈಗ ನಾನು ಈಗಾಗಲೇ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಹಿಂದೆ ಹೇಳಿದ್ದೆ ನೋಡಿ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಲೇಬೇಕು ಈಗ ಈಗಂತೂ ಎಲ್ಲ ಕಡೆ ಕಡ್ಡಾಯ ಆಗಿದೆ ಆದರೆ ಎಜುಕೇಷನ್ ಇಲ್ಲದಂಥ ಮಕ್ಕಳಿದ್ದಾರೆ ಅವರಿಗೆ ಕಡ್ಡಾಯ ಆಗೋದಿಲ್ಲ ಅದರಿಂದ ಎಲ್ಲ ಕಾರ್ಮಿಕರ ಮಕ್ಕಳನ್ನು ಕಟ್ಟಡ ಕಾರ್ಮಿಕರ ಮಕ್ಕಳು ವಲಸೆ ಕಾರ್ಮಿಕರ ಮಕ್ಕಳನ್ನು ಅವರೆಲ್ಲರೂ ಬರ್ತ್ ಆದ ತಕ್ಷಣ ಬರ್ತ್ ಸರ್ಟಿಫಿಕೇಟ್ ಆಗಲೇಬೇಕು ಬರ್ತ್ ಆದರೆ ಅವರ ಡೇಟ್ ಆಫ್ ಬರ್ತ್ ಗೊತ್ತಿರ್ತದೆ ಹಾಗೆ ವರ್ಷ ಹೊಂದಾಗಿ ಅವರ ಏಜ್ ಅವರಿಗೆ ಗೊತ್ತಿರ್ತದೆ ಇಲ್ಲಾಂದರೆ ಗೊತ್ತಿರೋದಿಲ್ಲ ಹಾಗೆ ಶಾಲೆಗೂ ಸೇರಿಸ್ತಾರೆ ಶಾಲೆಗೆ ಸೇರಿಸಿದ್ರೆ ಶಾಲೆಯಲ್ಲಿ ಕೂಡ ಅವರನ್ನು ಜಾಗೃತಿಗೊಳಿಸುವಂಥದ್ದು ಇಷ್ಟು ವರ್ಷದ ಒಳಗೆ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅನ್ನೋದನ್ನು ಶಾಲೆಯಲ್ಲಿ ಕೂಡ ನಾನು ಈಗಾಗಲೇ ಸರ್ಕಾರಕ್ಕೆ ಇನ್ನೊಂದು ವಿಚಾರ ಬರೆದಿದ್ದೇನೆ ಸರ್ ಪ್ರಾಥಮಿಕ ಹಂತದಿಂದಲೇ ಇದು ಕಾನೂನಿನ ಅರಿವು ಮೂಡಿಸುವಂತಹ ಪಠ್ಯ ವಿಷಯಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಸಣ್ಣ ಇದರಿಂದಲೇ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿ ಸಣ್ಣ ಇದರಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂದರೆ ಏನು ಪ್ರಥಮ ವರ್ತಮಾನ ಮಾಹಿತಿ ಏನು ಅಂತೇಳಿ ಒಂದೆರಡು ಸೆಂಟೆನ್ಸ್ ಹೇಳಲಿಕ್ಕೆ ಅವರಿಗೆ ಹೇಳಿಕೊಡ್ಲಿಕ್ಕೆ ಏನು ದೊಡ್ಡ ವಿಚಾರ ಆಗೋದಿಲ್ಲ ಈ ಪ್ರಾಥಮಿಕ ಹಂತದಿಂದಲೇ ಕಾನೂನಿನ ಶಿಕ್ಷಣವನ್ನು ಶಾಲೆಗಳಲ್ಲಿ ಕೊಡಬೇಕು ಪಠ್ಯದಲ್ಲಿ ಐಚ್ಛಿಕ ವಿಷಯವಾಗಿ ಅದನ್ನು ಜೋಡಣೆ ಮಾಡಬೇಕು ಹಾಗಿದ್ರೆ ಮಾತ್ರ ಜಾಗೃತಿ ಆಗ್ ಜಾಗೃತಿ ಆಗ್ತದೆ ಈ ಬಾಲ್ಯ ವಿವಾಹದ ಬಗ್ಗೆ ಒಂದು ಪಠ್ಯ ಈ ಪ್ರೈಮರಿ ಸ್ಟೇಜ್ನಲ್ಲೇ ಮಕ್ಕಳಿಗೆ ಅದೊಂದು ಸಬ್ಜೆಕ್ಟ್ ಆಗಿ ಐಚ್ಛಿಕ ವಿಷಯವಾಗಿ ಅದನ್ನು ತೆಗೆದುಕೊಳ್ಬೇಕು ಬಾಲ ಕಾರ್ಮಿಕರ ಬಗ್ಗೆ ಬಾಲ ವಿವಾಹದ ಬಗ್ಗೆ ಜುವಿನಲ್ ಜಸ್ಟಿಸ್ ಬಗ್ಗೆ ರೈಟ್ ಟು ಎಜುಕೇಷನ್ ಬಗ್ಗೆ ಒಂದು ಸಣ್ಣ ಸಣ್ಣ ಐಚ್ಛಿಕ ವಿಷಯಗಳನ್ನು ಪ್ರಾಥಮಿಕ ಹಂತದಲ್ಲಿ ಸೇರಿಸುವುದರಿಂದ ಜಾಗೃತಿ ಆಗ್ತದೆ ಎಸ್ ಈಗಾಗಲೇ ಬಾಲ್ಯ ವಿವಾಹ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ ಆದರೆ ಬಾಲ್ಯ ವಿವಾಹವನ್ನು ಮಾಡುವವರು ಇಲ್ಲಿ ಈಗ ಕಾನೂನಿನ ಚೌಕಟ್ಟಲ್ಲಿ ತಪ್ಪು ಅನ್ನುವಂಥದ್ದು ಗೊತ್ತಿದೆ ಅಥವಾ ಗುಪ್ತವಾಗಿ ಆ ವಿಚಾರಗಳಲ್ಲಿ ಮದುವೆಯನ್ನು ಮಾಡ್ತಾರೆ ಎಲ್ಲವೂ ಆಯಿತು ತದನಂತರ ಈಗಾಗಲೇ ನೀವು ಹೇಳಿದಂತ ಯಾವುದೋ ಒಂದು ಸಮಸ್ಯೆಗೆ ಬಲಿಯಾದ್ಲು ಆ ಮಗು ಆ ಸಂದರ್ಭಗಳಲ್ಲಿ ಹೋರಾಟ ನಡೆಸ್ತಾರೆ ಅಥವಾ ಇನ್ನೇ ಯಾವುದರ ನೀವು ಹೇಳಿದಂತೆ ಗಂಡಿನ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಂತ ಸಂದರ್ಭಗಳಲ್ಲಿ ಒಂದು ಕಡೆಯಲ್ಲಿ ಅಸಹಾಯಕನಾದಂತಹ ಗಂಡು ಆಗಿರ್ಬೋದು ಆ ಒಂದು ಅವರ ಕುಟುಂಬದವರು ಮಾಡಿದಂತ ತಪ್ಪುಗಳಿಗೆ ಒಂದು ಕಡೆಯಲ್ಲಿ ಗಂಡು ಕಾರಣಕರ್ತನಾಗ್ತಾನೆ ಆ ಆವಾಗ ಹೇಗೆ ಕಾನೂನು ಸಮರ್ಪನ್ನು ಮಾಡಬಹುದು ಅವನಾಗಿರ್ಬೋದು ಅಥವಾ ಆ ಮಹಿ ಹುಡುಗಿ ಒಂದು ಕಡೆಯಲ್ಲಿ ಸಾವನ್ನಪ್ಪಿದ್ಲು ಯಾವುದೇ ಒಂದು ಸನ್ನಿವೇಶದಲ್ಲಾಗಿರ್ಬೋದು ಇದಕ್ಕೆ ಅವನು ಮಾಡಿದಂಥ ತಪ್ಪುಗಳಲ್ಲ ಅವರ ಇಬ್ಬರು ಆ ವಯಸ್ಸುಗಳ ಒಂದು ಅಂತರಗಳು ತುಂಬಾ ಇರುತ್ತೆ ಅಥವಾ ಅವರು ಮಾಡಿದಂಥ ತಪ್ಪುಗಳಲ್ಲ ಆವಾಗ ಅವರು ಹೇಗೆ ವಿರೋಧವನ್ನು ಅಥವಾ ಅದರ ಬಗ್ಗೆ ವಿರೋಧ ಕಾನೂನು ಬಹಳ ಕಾನೂನಿನ ಉಪನಿಬಂಧನೆ ಬಹಳ ಚೆನ್ನಾಗಿದೆ ಯಾರು ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಮದುವೆ ಆಗ್ತಾರೆ ಹಾಗೆ ಅವನು ಪ್ರಾಪ್ತ ವಯಸ್ಸಾಗಿರ್ತಾನೆ ಅವನಿಗೆ ಅಷ್ಟು ನಾಲೆಜ್ ಇಲ್ಲದಿದ್ದರೆ ಅವನು ತಿಳ್ಕೊಳ್ಬೇಕಾಗ್ತದೆ ಅದ್ರ ಬಗ್ಗೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತದೆ ಕಾನೂನು ಗೊತ್ತಿಲ್ಲದೆ ನಿಮಗೆ ಇದನ್ನು ಡಿಫೆನ್ಸ್ ಆಗೋದಿಲ್ಲ ಅದಕ್ಕೆ ನಿಮಗೆ ಸೊ ಕಾನೂನು ಗೊತ್ತಿರಬೇಕು ಎಲ್ಲರೂ ಕನಿಷ್ಠ ಕಾನೂನು ಗೊತ್ತಿರಬೇಕು ಸೊ ಈ ಹಿನ್ನೆಲೆಯಲ್ಲಿ ಅವನು ಕಾರಣೀಭೂತನಾಗ್ತಾನೆ ಅವನ ಮೇಲೆ ಕೇಸ್ ಆಗ್ತದೆ ಅದಕ್ಕೆ ಪ್ರೋತ್ಸಾಹ ಮಾಡಿದಂಥವ್ರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಆಫ್ ಎಕ್ಸ್ಕ್ಯೂಸ್ ಅದಕ್ಕೆ ಕ್ಷಮೆ ಇಲ್ಲ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ಕ್ಷಮೆ ಇಲ್ಲ ಅದಕ್ಕೆ ಕ್ಷಮೆ ಇಲ್ಲ ಎಸ್ ಬಾಲ ಅಪರಾಧ ಅಥವಾ ಬಾಲ ಒಂದು ಮದುವೆ ಆಗಿರೋದಂತ ಆಗಿರ್ಬೋದು ಅಥವಾ ಬಾಲ ಅವಸ್ಥೆಯಲ್ಲಿ ಒಂದು ಕಡೆಯಲ್ಲಿ ಮದ್ವೆ ಆಗಿರುವಂತದ್ದಾಗಿರ್ಬೋದು ಇದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಸಮಾಜದಲ್ಲಾಗಿರ್ಬೋದು ಯಾವ ರೀತಿಯಲ್ಲಿ ಶೋಷಣೆಗೊಳಗಾಗ್ತಾರೆ ಅನ್ನುವಂಥದ್ದು ಇದರ ಬಗ್ಗೆ ಇದರ ಬಗ್ಗೆ ಶೋಷಣೆಗೊಳಗಾದ್ರೆ ಒಂದು ಕಡೆಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಒಪ್ಕೊಂಡು ಇಬ್ಬರ ಒಂದು ಕಡೆಯಲ್ಲಿ ಒಪ್ಪಿಗೆಗಳನ್ನು ಒಪ್ಪಿದ್ರು ನಾವು ಮದುವೆ ಆಗ್ತೀವಿ ಅನ್ನುವಂಥದ್ದು ಹೇಳಿಕೆಗಳೇ ಇರುತ್ತೆ ಒಂದು ಕಡೆಯಲ್ಲಿ ಮಕ್ಕಳದ್ದು ಇಬ್ಬರದ್ದು ಅಂಥ ಸನ್ನಿವೇಶಗಳಲ್ಲಿ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಏನು ಇದೆಯಲ್ಲ ಇದರಲ್ಲಿ ಒಪ್ಪಿಗೆ ಪ್ರಶ್ನೆ ಬರೋದಿಲ್ಲ ಎಸ್ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಗಳು ಮದುವೆ ಆದರೆ ಅವರ ಪೋಷಕರು ಜವಾಬ್ದಾರರು ಅವರಿಗೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು ಜವಾಬ್ದಾರರು ಇಪ್ಪತ್ತೊಂದು ವರ್ಷದ ಕೆಳಗಿನ ಗಂಡು ಹುಡುಗ ಮದುವೆ ಆದರೆ ಅಪ್ರಾಪ್ತ ವಯಸ್ಸಿನ ಗಂಡು ಮಗಳು ಮದುವೆ ಆದರೂ ಕೂಡ ಅವರ ಪೋಷಕರು ಆರ್ ಲಯಬಲ್ ಅವರು ಪನಿಷ್ಮೆಂಟಿಗೆ ಅರ್ಹರಾಗ್ತಾರೆ ಸೊ ಅದರಲ್ಲಿ ಏನು ಎರಡು ಮಾತೇ ಇಲ್ಲ ಅವರಿಗೆ ಜಾಗೃತಿ ಮೂಡಿಸುವಂಥದ್ದು ಕರ್ತವ್ಯ ಇವರು ಮಾಡಲಿಲ್ಲ ಸೊ ಅವರು ಶಿಕ್ಷಾರ ಅಪರಕ್ಕೆ ಒಳಗೆ ಒಳಗಾಗ್ತಾರೆ ಇಂಥ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದು ಇದೆಯಾ ಅನ್ನುವಂಥದ್ದು ತುಂಬ ಶಿಕ್ಷೆಗಳಾಗಿರ್ತವೆ ತುಂಬ ಆಗಿದೆ ವಿಶೇಷವಾಗಿ ರಾಜಸ್ಥಾನದಲ್ಲಿ ಈಗ ಬಹಳ ಜನಜಾಗೃತಿ ಆಗ್ತಾ ಇದೆ ಬೇರೆ ಬೇರೆ ಎನ್ ಜಿ ಒಗಳಿದೆ ಉಟ್ಕೊಂಡಿದ್ದಾರೆ ಅವರು ಕೂಡ ಬಹಳ ಜಾಗೃತರಾಗಿದ್ದಾರೆ ಇತ್ತೀಚೆಗೆ ಒಂದು ಎರಡು ಮೂರು ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಹತ್ತು ವರ್ಷದ ಹೆಣ್ಣು ಮಗು ಮಗುವಿಗೆ ಜನ್ಮ ಕೊಟ್ಟದ್ದು ಪ್ರಕರಣ ತಮಗೆ ಗೊತ್ತಿರಬೇಕು ಸೊ ಅದರಲ್ಲಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಟೈಮ್ನಲ್ಲೇ ಟರ್ಮಿನೇಟ್ ಮಾಡಬೇಕು ಅಂತ ಭ್ರೂಣ ಭ್ರೂಣವನ್ನು ತೆಗಿಬೇಕು ಅಂತ ಪರಿಸ್ಥಿತಿ ಬಂದಾಗ ತೆಗೆಯದ ಆಗದಂಥ ಪರಿಸ್ಥಿತಿ ಇಪ್ಪತ್ತಾರು ವಾರಗಳಿಗಿಂತ ಜಾಸ್ತಿ ಬೆಳೆದಿತ್ತು ಮಗು ಸೊ ಹಾಗೆ ಡೆಲಿವರಿ ಮಾಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಡೆಲಿವರಿ ಆಗುವವರೆಗೆ ಅವಕಾಶ ಕೊಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಸೊ ಹಾಗೆ ಆ ಮ ಹೆಣ್ಣು ಮಗುವಿನ ಹೆಸರನ್ನು ಗೌಪ್ಯ ಇಡಬೇಕು ಅದನ್ನು ಸಂರಕ್ಷಣೆ ಮಾಡಬೇಕು ಈಗ ಹೇಳಿದಂಥ ಅಧಿಕಾರಿಗಳು ಅವ್ರಿಗೆ ಸಂಪೂರ್ಣ ಸಂರಕ್ಷಣೆ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಹೊರಡಿಸಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾನೂನಿನ ತುಂಬಾ ರಕ್ಷಣೆ ಅವರಿಗಿದೆ ಸಂರಕ್ಷಣೆ ಮಾಡಲಿಕ್ಕೆ ತುಂಬಾ ರಕ್ಷಣೆಗಳು ಕೂಡ ಈ ಬಾಲ್ಯ ವಿವಾಹದಲ್ಲಿ ತುತ್ತಾದವರಿಗೆ ಇದೆ ಎಸ್ ಈಗಾಗ್ಲೇ ನೀವು ಹೇಳಿದಾಗಿ ವಲಸೆ ಕಾರ್ಮಿಕರ ಅನ್ನುವಂಥದ್ದು ಅವರಿಗೆ ಇಲ್ಲಿಯ ಭಾಷೆಯೂ ಗೊತ್ತಿರೋದಿಲ್ಲ ಲ್ಯಾಂಗ್ವೇಜು ಗೊತ್ತಿರೋದಿಲ್ಲ ರಾಜಕಾರಣಿ ಗೊತ್ತಿರೋದಿಲ್ಲ ಅಥವಾ ಹೋರಾಟ ಸಮಿತಿಗಳು ಗೊತ್ತಿರೋದಿಲ್ಲ ಯಾವುದು ಅರಿವಿರೋದಿಲ್ಲ ಅನ್ನುವಂಥದ್ದು ಅಂತವರು ಅಂತವರ ಬಗ್ಗೆ ನಾವು ಈಗ ಪ್ರಕರಣವನ್ನು ಹೇಳಿದ್ರು ಅಥವಾ ನೀವು ನೋಡಿರ್ಬೋದು ರಸ್ತೆ ಬದಿಯಲ್ಲಿ ಭಿಕ್ಷೆ ಅಟನೆ ಮಾಡುವಂಥದ್ದು ಮಕ್ಕಳನ್ನು ಬಿಡುವಂಥದ್ದು ಇದೆಲ್ಲವನ್ನು ಒಂದು ಕಡೆಯಲ್ಲಿ ಮಾಡ್ತಾರೆ ಅಥವಾ ದುರುಪಯೋಗ ಮಾಡುವಂಥದ್ದು ಮಕ್ಕಳನ್ನು ಒಂದು ಕಡೆಯಲ್ಲಿ ಇಂಥವರ ಬಗ್ಗೆ ಆ ಕಾನೂನಿನ ಅರಿವು ಮೂಡಿಸುವಂಥ ಕೆಲಸಗಳು ಎಷ್ಟೇ ಮಾಡಿದ್ರು ಅಥವಾ ಅವರಿಗೆ ಮನೆಯವರಿಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡಿದರೆ ಈ ಪ್ರಕರಣಗಳು ಆಗ್ತಾನೇ ಇದೆ ಅಂಥದ್ದನ್ನು ತಡೆ ಕಟ್ಟುವುದು ಹೇಗೆ ಅನ್ನುವಂಥದ್ದು ಒಂದು ಇದಕ್ಕೆ ಒಂದೇ ಉತ್ತರ ಜನಜಾಗೃತಿ ಅಷ್ಟೇ ಈಗ ಭಿಕ್ಷುಕರ ಬಗ್ಗೆ ಹೇಳಿದಿರಿ ನಾನೇನೆ ಒಂದು ಬಸ್ನಲ್ಲಿ ನೋಡೋಕೆ ಹಿಂದೆ ಬೋರ್ಡ್ ಹಾಕಿದ್ದಾರೆ ಜಿಲ್ಲಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೋಟೋ ಹಾಕಿದ್ದಾರೆ ಇಮಿಡಿಯೇಟ್ ಭಿಕ್ಷಾಟನೆ ಮಾಡದಿದ್ದರೆ ಇಂಥ ನಂಬರಿಗೆ ಒನ್ ಜೀರೋ ಫೈವ್ ಏಯ್ಟ್ ಒನ್ ಅದಕ್ಕೆ ತಿಳಿಸಿ ಅಂತ ಹೇಳಿದ್ದಾರೆ ಸೊ ಹಾಗೆ ಎಲ್ಲ ಇದು ಟೋಲ್ ನಂಬರ್ಸ್ ಇದೆ ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾಗರಿಕರು ಮಾಡಬೇಕಾಗ್ತದೆ ಈಗ ಅವರಿಗೆ ಪಾಪ ಅನ್ಎಜುಕೇಷನ್ ಇರ್ತದೆ ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸ ನಮ್ಮಂಥವರು ವಕೀಲರು ಸಂಘ ಸಂಸ್ಥೆಯವರು ಬೇರೆ ಮಹಿಳಾ ಕಾರ್ಯಕರ್ತರು ಮಹಿಳಾ ಸಂಘ ಸಂಸ್ಥೆಯವರು ಅವರನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡಬೇಕಾಗಿದೆ ಈಗ ತುಂಬ ಜಾಗೃತಿ ಆಗಿದೆ ಈಗ ದೇಶ ವರ್ಷ ಹೋದಾಗೆ ತುಂಬ ಜಾಗೃತಿ ಆಗಿದೆ ಹಿಂದೆ ಹತ್ತು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ ಈಗ ಇಲ್ಲ ಈಗ ತುಂಬ ಜಾಗೃತರಾಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ನನಗೆ ಗೊತ್ತಿದ್ದಾಗಿ ಸಾವಿರದ ಮುನ್ನೂರ ಮೂವತ್ತ್ಮೂರು ಪ್ರಕರಣಗಳು ಕರ್ನಾಟಕದಲ್ಲಿ ಡಿಟೆಕ್ಟ್ ಆಗಿ ಮ್ಯಾರೇಜ್ ಅನ್ನು ನಿಲ್ಲಿಸಿದ್ದಾರೆ ಡಿಟೆಕ್ಟೆಡ್ ಮಾತ್ರ ಅನ್ಡಿಟೆಕ್ಟೆಡ್ ಸುಮಾರು ಇರ್ಬೋದು ಈಗ ಅದರ ಸಂಖ್ಯೆ ಕಡಿಮೆ ಆಗಿದೆ ಫೈವ್ ಏಯ್ಟಿ ಟು ಏನಾಗಿದೆ ಕರ್ನಾಟಕದಲ್ಲಿ ಈ ವರ್ಷ ಇನ್ನೂ ಕೂಡ ಕಡಿಮೆ ಆಗಿರಬೇಕು ಡಿಟೆಕ್ಟೆಡ್ ಸೊ ಅನ್ಡಿಟೆಕ್ಟೆಡ್ ಏನಿದೆ ಅದನ್ನು ಡಿಟೆಕ್ಟ್ ಮಾಡುವಂಥ ಕೆಲಸ ಆಗಬೇಕು ಮದುವೆ ನಾನು ಅದಕ್ಕೆ ಹೇಳುವಂಥದ್ದು ಇದಕ್ಕೆ ಸ್ಪಷ್ಟವಾದಂಥ ಉಪಾಯ ಒಂದೇ ರಿಜಿ ಎಲ್ಲ ಮದುವೆಯು ಹಿಂದುವೇ ಆಗಿರಲಿ ಮುಸಲ್ಮಾನರೇ ಆಗಿರಲಿ ಕ್ರಿಶ್ಚಿಯನ್ರೇ ಆಗಿರಲಿ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಆಜ್ಞೆ ತಂದರೆ ಈ ಸಮಸ್ಯೆ ಇತ್ಯರ್ಥ ಆಗಲಿಕ್ಕೆ ಸಾಧ್ಯ ಇದೆ ಬಾಲ್ಯ ವಿವಾಹ ನಿಷೇಧ ಇದು ಕಾನೂನು ಇದೆಯಲ್ಲ ಅದು ಕೇವಲ ಒಂದು ಧರ್ಮದವರಿಗೆ ಸೀಮಿತವಾದಂಥದ್ದಲ್ಲ ಎಲ್ಲ ಧರ್ಮದವರಿಗೆ ಸೀಮಿತವಾಗಿರುವಂಥದ್ದು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಮತ್ತೆ ಪಾಂಡಿಶೇರಿಯಲ್ಲಿ ಅಲ್ಲಿ ರೆನೋಸೆಂಟ್ ಅಂತ ಹೇಳಿ ಫ್ರೆಂಚ್ ಗ್ರೂಪ್ ಇದೆ ಅವರಿಗೆ ಮಾತ್ರ ಅನ್ವಯ ಅನ್ವಯ ಆಗುವುದಿಲ್ಲ ಅವರಿಗೆ ಅಂದರೆ ಫ್ರೆಂಚ್ ಎಲ್ಲ ಇದೆ ಸೊ ಬಾಕಿದ್ದವರಿಗೆ ಅನ್ವಯ ಆಗ್ತದೆ ಕಾನೂನು ತಪ್ಪಿಸಿಕೊಳ್ಳಿ ದೇಶದಲ್ಲಿರುವಂಥ ಜನರು ದೇಶದ ಹೊರಗೆ ಹೋದಂಥವ್ರು ಈಗ ಭಾರತೀಯರು ಯಾವುದೇ ಧರ್ಮಕ್ಕೆ ಸೇರಿದವರು ಗಲ್ಫ್ ನಲ್ಲಿ ಹೋಗಿದ್ದಾರೆ ಒಬ್ಬರು ಕೂಡ ಅನ್ವಯ ಆಗ್ತದೆ ಪ್ರತಿಯೊಬ್ಬ ಭಾರತೀಯರು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ರಿಲಿಜಿಯನ್ ಇಟ್ ಟು ಆಲ್ ಇಂಡಿಯನ್ಸ್ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಪಾಂಡಿಚೇರಿ ಅಂಡ್ ಗ್ರೂಪ್ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದಲ್ಲಿ ನಾನು ಕೇಳೋದಿಷ್ಟೇ ನಾಗರಿಕರು ಬಹಳ ಜಾಗೃತರಾಗಿರಬೇಕು ಕಾನೂನು ಎಲ್ಲ ಕಾನೂನು ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಬಹುದು ಅದು ಕನಿಷ್ಠ ಕಾನೂನಿನ ಅರಿವು ಬಹಳ ಮುಖ್ಯ ವಿಶೇಷವಾಗಿ ಬಾಲ್ಯ ವಿವಾಹ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಇದರಲ್ಲಿ ಆಗುವಂಥ ದುಷ್ಪರಿಣಾಮಗಳನ್ನು ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ ಹಾಗೆ ಮದುವೆಯನ್ನು ರಿಜಿಸ್ಟ್ರು ಮಾಡಿ ಬರ್ತ್ ರಿಜಿಸ್ಟರ್ ಮಾಡಿ ಇದಿಷ್ಟು ಮಾಡಿದರೆ ಈ ಸಮಸ್ಯೆಗೆ ತಿಲಾಂಜಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ನಾಗರಿಕರು ಜಾಗೃತರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ